மண்ணின மகனு இவனும் கொள்கைதானி சின்னத மகனு இவனும் அத்புத ஜ்ஞானி ஜனசேவெகெந்தே ஹுட்டிருவா தேவரா குலவோ இவர நெரளே படவரிகே நூரானியா பலவோ ஈ மண்ணிகு இவரா ருணவைத்தே பிரத்தி உசிரு இவரனே நுடிதைத்து ஜெயரத்னா கர ಕಲಘಟಗಿ ಮತಕ್ಷೇತ್ರದ ಜನರು ನನಗೆ ರಾಜಕೀಯ ಮರ್ಜೀವನ ಕೊಟ್ಟಿರ್ತಕ್ಕಂಥವ್ರು. ನಾನು ಕಲಘಟಗಿಯಲ್ಲಿ ಇರ್ತೀನಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲೇ ಕಲಘಟಗಿಯಿಂದ ಸ್ಪರ್ಧೆ ಮಾಡ್ತೇನೆ. ಈ ಸಂದರ್ಭ ಕೂಡ ಹೇಳಿಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ಎಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶರಣಪ್ಪ ಅನ್ನಿಗೇರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ. ಎಲ್ಲರಿಗೂ ಸಂಜೆಯ ಶುಭಾಶಯಗಳು. ಇಂದು ಯಾವ ದಿನ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನ. ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನದ ಶುಭಾಶಯಗಳು. ಯಾರು ಶಿಕ್ಷಣವೆಂಬ ಹುಲಿಯ ಹಾಲನ್ನು ಕುಡಿಯುತ್ತಾರೋ, ಯಾರು ಶಿಕ್ಷಣವೆಂಬ ಹುಲಿಯನ್ನು ಕುಡಿಯುತ್ತಾರೋ ಅವರು ಪ್ರಪಂಚದೊಳಗೆ ಗರ್ಜಿಸಬೇಕು. ಹೌದಲ್ರಿ? ಯಾಕಂದ್ರೆ ಸಮಾಜದಲ್ಲಿರ್ತಕ್ಕಂತಹ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸಮಾಜದಲ್ಲಿ ಸಿಗಬೇಕಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಸೌಲಭ್ಯಗಳು, ಕೆಲವೊಂದಿಷ್ಟು ನ್ಯಾಯಗಳು ಸಿಗಬೇಕು ಅನ್ನುವುದೇ ಅಂಬೇಡ್ಕರ್ ಆಸೆ ಆಗಿದ್ದರಿಂದ ಅವರು ವರ್ಲ್ಡ್ ಈಸ್ ಊಂಡ್ ಬೈ ನಾಲೆಜ್ ಅಂತಾರ. ನಾಲೆಜ್ ಅನ್ನೋದು ಜಗತ್ತನ್ನ ಆಳತತಿ ಅಂತಾರ. ಆ ಜಗತ್ತನ್ನ ಆಳ್ಬೇಕು ಅಂತಂದ್ರೆ ಮನುಷ್ಯನಲ್ಲಿ ನಾಲೆಜ್ ಇರಬೇಕು ಅಂತಂದು ಇಡೀ ಪ್ರಪಂಚಕ್ಕೆ ತಿಳಿಸಿಕೊಟ್ಟು ಭಾರತ ಸಂವಿಧಾನ ಬರೆದಿರ್ತಕ್ಕಂತಹ ಏಕೈಕ ವ್ಯಕ್ತಿ ಅಂತ ನಾವು ಹೇಳ್ಕೊಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅವರು. ಹೌದಲ್ರಿ? ಯಸ್. ಇನ್ನ ನೆಕ್ಸ್ಟ್ ಹೇಳ್ಬೇಕು ಅಂತಂದ್ರೆ ಈಗಾಗಲೇ ನಮ್ಮ ಹೆಮ್ಮೆಯ ಸಂಸ್ಥೆ ಆಗಿರ್ತಕ್ಕಂತಹ ವಿಶ್ವ ದರ್ಶನ ಕರಿಯರ್ ಅಕಾಡೆಮಿ. ಯಾವ್ದ್ರಿ? ವಿಶ್ವ ದರ್ಶನ ಕರಿಯರ್ ಅಕಾಡೆಮಿಯಲ್ಲಿ ಈಗ ಆಲ್ರೆಡಿ ಆಫ್ಲೈನ್ ಬ್ಯಾಚ್ ಗಳು ಸ್ಟಾರ್ಟ್ ಆಗ್ಯಾವ. 18ನೇ ತಾರೀಕಿಗೆ ಏನಪ್ಪಾ ಅಂದ್ರೆ ಲಾಸ್ಟ್ ಡೇಟ್ ಐತಿ. ಯಾರು ಸಂತೋಷ್ ಲಾಡ್ ಫೌಂಡೇಶನ್ ಗೆ ರಿಜಿಸ್ಟರ್ ಆಗಿರ್ತಿರಲ್ಲ ಅವರಿಗೆ 50% ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಸಬ್ಸಿಡಿ ಕೊಡುವುದರ ಮುಖಾಂತರ, ಜೊತೆಗೆ ರಾಜ್ಯದ ಅತ್ಯುನ್ನತ ಶಿಕ್ಷಕರಿಂದ ತರಬೇತಿಯನ್ನ ಕೊಡ್ತೇವೆ. ಕೊಡುವುದರ ಜೊತೆಗೆ ಮತ್ತೇನ್ಪಾ ಅಂದ್ರೆ ಅಂಗವಿಕಲರಿಗೆ, ಎಕ್ಸ್ ಆರ್ಮಿಯರ್ಗೆ ಅವ್ರಿಗೂ ಕೂಡ 50% ಮೀಸಲಾತಿಯನ್ನ ಕೊಡ್ತೇವೆ. ನಮ್ಮ ಹೆಮ್ಮೆಯ ಗುರುಗಳಾಗಿರ್ತಕ್ಕಂತಹ ವಿಠ್ಠಲ ದೊಡ್ಡಮನಿ ಸರ್ ಅವರ ಸಾರಥ್ಯದಲ್ಲಿ ನಡೆಯಕತ್ತಿದ್ದು. ಹೀಗಾಗಿ ಯಾವುದೇ ಒಂದು ಕೋಚಿಂಗ್ ಸೆಂಟರ್ ಅಲ್ಲಿ ಅಥವಾ ನಮ್ಮ ಕೋಚಿಂಗ್ ಸೆಂಟರ್ ಅಲ್ಲಿ ಒಮ್ಮೆ ಅಡ್ಮಿಷನ್ ತಗೊಂಡ್ರಿ ಅಂತಂದ್ರೆ ಗವರ್ಮೆಂಟ್ ಎಕ್ಸಾಮ್ ಆಗುವವರೆಗೂ ಅವ್ರೇನಾಗುಪ್ಪ ಅಂತಂದ್ರೆ ತರಬೇತಿಯನ್ನ ಕೊಡ್ತೇವೆ. ಎಲ್ಲಾ ಟೀಚರು ಕೂಡ ಇಂಡಿವಿಜುವಲ್ ಆಗಿ ಅವ್ರ ಪ್ರಾಬ್ಲಮ್ ಅನ್ನ ಏನ್ ಮಾಡ್ತೇವೆ ಅಂದ್ರೆ ಫೇಸ್ ಮಾಡ್ತೇವೆ. ನೋಡ್ರಿ, ನಮ್ಮಲ್ಲಿ ಇನ್ನೊಂದು ಏನ್ಪಾ ಅಂದ್ರೆ ಸೈನ್ಸು ಟೆಕ್ನಾಲಜಿ ಈ ತರ ಬಂದ್ರೆ ನಮ್ಮಂತ ಆರ್ಟ್ಸ್ ಹುಡುಗರಿಗೆ ಏನಾಗಂಗಿಲ್ಪ ಅಂದ್ರೆ ಗೊತ್ತಾಗಂಗಿಲ್ಲ. ಅದಕ್ಕೋಸ್ಕರ ನಾವು ಡಿಜಿಟಲ್ ಬೋರ್ಡ್ ಆಧಾರಿತ ವ್ಯವಸ್ಥೆಯನ್ನ ಮಾಡ್ಕೊಂಡೇವಿ. ಅವ್ರಿಗೇನ್ಪಾ ಅಂತಂದ್ರೆ ಒಬ್ಬ ಆರ್ಟ್ಸ್ ಹುಡುಗನು ಟೆಕ್ನಾಲಜಿ ಹೇಳುವಂಗ್ ಬರ್ಬೇಕು. ಆ ಲೆವೆಲ್ ಏನ್ ಮಾಡಕತ್ತೀವಪ್ಪ ಅಂತಂದ್ರೆ ನಾವು ವಿಡಿಯೋಗಳನ್ನ ಚಿತ್ರಗಳನ್ನ ಮೂಲಕ ತೋರ್ಸಾಕತ್ತೇವಿ. ಆ ಒಂದು ಉದ್ದೇಶಕ್ಕಾಗಿ ಕೂಡಲೇ ನೀವು ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ನಂಬರ್ಗೆ ನೀವೇನಾಗುಪ್ಪ ಅಂತಂದ್ರೆ ನಿಮ್ಮ ಹೆಸರನ್ನು ನೋಂದಾಯಿಸಬೇಕು. ನೋಂದಾಯಿಸುವುದರ ಜೊತೆಗೆ ಏನ್ಪಾ ಅಂತಂದ್ರೆ ಇಲ್ಲ ಇದು ನೋಡ್ರಿ 7204432147 ಅಂಡ್ ಇನ್ನೊಂದು 7204434147 ಈ ನಂಬರ್ಗೆ ನೀವು ಕಾಲ್ ಮಾಡುವುದರ ಮೂಲಕ ನಿಮ್ಮ ಹೆಸರನ್ನು ರಿಜಿಸ್ಟ್ರೇಷನ್ ಮಾಡಬೇಕು. 18ನೇ ತಾರೀಕು ಲಾಸ್ಟ್ ಡೇಟ್ ಆಗಿದ್ರಿಂದ 23ನೇ ತಾರೀಕು 22ನೇ ತಾರೀಕು ನಮ್ಮ ಕ್ಲಾಸ್ ಏನಕ್ಕಪ್ಪ ಅಂತಂದ್ರೆ ರನ್ನಿಂಗ್ ಹಾಕವು. ಆದ ಕಾರಣ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಕೂಡಲೇ ಅಡ್ಮಿಷನ್ ತಗೊಳ್ರಿ. ಮತ್ತೆ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ರಾಜ್ಯದಲ್ಲಿ ಏಕೈಕ ಧೀಮಂತನಾಗಿರ್ತಕ್ಕಂತಹ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ನಾವೇನ್ ಮಾಡೇವಪ್ಪ ಅಂತಂದ್ರೆ ಇನ್ನೂ ಅನೇಕ ಯೋಜನೆಗಳನ್ನ ತರಕತ್ತೇವಿ. ಅದಕ್ಕಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಅವ್ರ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಏನ್ ಮಾಡ್ರಿ ಫಾಲೋ ಮಾಡ್ರಿ. ಫಾಲೋ ಮಾಡುವುದರ ಜೊತೆಗೆ
ಏನಪ್ಪ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಗಳನ್ನು ಬರು ದಿನಗಳಲ್ಲಿ ನಾವೇನ್ ಮಾಡಕತ್ತೇವೆ ಅಂದ್ರೆ ತರಕತ್ತೇವಿ. ಆ ಒಂದು ಉದ್ದೇಶಕ್ಕಾಗಿ ನೀವೇನ್ ಮಾಡಬೇಕು ಅಂತಂದ್ರೆ ನಮಗೆ ಸಪೋರ್ಟ್ ಮಾಡಬೇಕು ಅಂತ ತಮ್ಮಲ್ಲಿ ಕೇಳಕತ್ತೇನೆ. ಹೌದಲ್ರಿ? ಇನ್ನು ನೆಕ್ಸ್ಟ್ ಸಬ್ಜೆಕ್ಟ್ ಬರನು ವಿಜ್ಞಾನ ಮತ್ತು ತಂತ್ರಜ್ಞಾನ. ಹೌದಲ್ರಿ? ಒಂದನೇ ಕ್ಲಾಸ್ನ್ಯಾಗ ನಾವು ಏನ್ ಮಾಡಿದ್ವಿ ಅಂತಂದ್ರೆ ವಿಜ್ಞಾನ ತಂತ್ರಜ್ಞಾನದ ಮೂಲಾಂಶಗಳನ್ನು ನೋಡ್ಕೊಂಡು ಬಂದಿದ್ವಿ. ಹೌದಲ್ರಿ? ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೂಲಾಂಶಗಳು ಆದ್ಮೇಲೆ ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ನೋಡ್ಕೊಂಡಿದ್ರಿ. ಇಸ್ರೋ ಯಾವ ತರ ಬೆಳವಣಿಗೆ ಆಯ್ತು, ಯಾವ್ಯಾವ ರಾಕೆಟ್ ಹೆಂಗೈತಿ, ಭಾರತ ದೇಶ ಇಸ್ರೋ ಯಾವ ತರ ಐತಿ ಅನ್ನೋದು ನೋಡ್ಕೊಂತ ಬಂದ್ವಿ. ಇನ್ನು ನೆಕ್ಸ್ಟ್ ಡಿಫೆನ್ಸ್ ಬಗ್ಗೆ, ರಕ್ಷಣೆ ಬಗ್ಗೆ ನೋಡ್ಕೊಂತ ಬಂದ್ವಿ. ನಮ್ಮ ರಕ್ಷಣಾ ತಂತ್ರಜ್ಞಾನ ಯಾವ ತರ ಐತಿ ಅನ್ನೋದು ನೋಡ್ಕೊಂಡ್ ಬಂದ್ವಿ. ರಕ್ಷಣಾ ತಂತ್ರಜ್ಞಾನ ಆದ್ಮೇಲೆ ಮತ್ತೇನಪ್ಪಾ ಅಂತಂದ್ರೆ, ರಕ್ಷಣಾ ತಂತ್ರಜ್ಞಾನ ಆದ್ಮೇಲೆ ಮತ್ತೆ ಏನ್ ನೋಡ್ಕೊಂಡ್ ಬಂದ್ವಿ ಅಂತಂದ್ರೆ ಪರಮಾಣು ತಂತ್ರಜ್ಞಾನವನ್ನ ನೋಡ್ಕೊಂಡ್ ಬಂದ್ವಿ. ಪರಮಾಣು ತಂತ್ರಜ್ಞಾನ ಅಂದ್ರೆ ಅಣು, ಅಣು ಒಳಗ ಪರಮಾಣು, ಆ ಪರಮಾಣು ಒಳಗ ನ್ಯೂಕ್ಲಿಯಸ್ ಇರ್ತೈತಿ. ನ್ಯೂಕ್ಲಿಯಸ್ ಸುತ್ತ ಏನಾಗಿರ್ತಪ್ಪ ಅಂತಂದ್ರೆ, ನ್ಯೂಕ್ಲಿಯಸ್ ಸುತ್ತ ಪ್ರೋಟಾನು ನ್ಯೂಟ್ರಾನು ಸುತ್ತಿರ್ತಾವ. ಹೌದಲ್ರಿ? ಪ್ರೋಟಾನು ನ್ಯೂಟ್ರಾನು ಸುತ್ತಿರ್ತಾವ. ಪ್ರೋಟಾನು ನ್ಯೂಟ್ರಾನು ಸುತ್ತಿದ್ರ ಜೊತೆಗೆ ಮತ್ತೆ ಏನಿರ್ತಪ್ಪ ಅಂದ್ರೆ ಕಕ್ಷೆಗಳು ಇರ್ತಾವ ಅಂತ ಹೇಳಿದ್ನಲ್ಲ. ಹೌದಲ್ರಿ? ಒಂದು ಕ್ವಶನ್ ಫಿಕ್ಸ್ ಇರ್ತತಿ ಅಂತ ಹೇಳಿದ್ನೆ. ಮೊನ್ನೆ ಪಿ ಎಸ್ ದಾಗ ಏನ್ ಕ್ವಶನ್ ಕೇಳಿದ್ರು ಅಂದ್ರೆ, ಎಲೆಕ್ಟ್ರಾನ್ ಅನ್ನ ಕಂಡು ಹಿಡಿದ ವಿಜ್ಞಾನಿ ಯಾರು ಅಂತ ಕೇಳಿದ್ರು. ಹೌದ್ರಿ? ಅದಕ್ಕಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಸಂಪೂರ್ಣವಾಗಿ ಅಧ್ಯಯನ ಮಾಡ್ಬೇಕು. ಬೈಜಿಕ ವಿದಳನ ನೋಡ್ಕೊಂಡ್ ಬಂದ್ವಿ. ನೆಕ್ಸ್ಟ್ ಬೈಜಿಕ ಸಮ್ಮಿಲನ ನೋಡ್ಕೊಂಡ್ ಬಂದ್ವಿ. ನೋಡ್ರಿ, ಬೈಜಿಕ ವಿದಳನ ಅಂದ್ರೆ ನ್ಯೂಕ್ಲಿಯರ್ ಫಿಸನ್ ಅಂತ ಕರಿತೀವಿ. ಯಾವುದೇ ಒಂದು ವಸ್ತು ಒಡೆಯುವುದರ ಮೂಲಕ ಅಗಾಧ ಪ್ರಮಾಣವಾದ ಶಕ್ತಿಯನ್ನ ಬಿಡುಗಡೆ ಆಗೋದಕ್ಕೆ ನಾವೇನಂತ ಕರಿತೀವ್ರಿ, ಬೈಜಿಕ ವಿದಳನ. ಬೈಜಿಕ ಸಮ್ಮಿಲನ, ಯಾವುದೇ ಎರಡು ಮೂಲ ವಸ್ತು ಕೂಡುವುದರ ಮೂಲಕ ಅಗಾಧ ಪ್ರಮಾಣವಾದ ಶಕ್ತಿ ಬಿಡುಗಡೆ ಆಗೋದಕ್ಕೆ ನಾವೇನಂತ ಕರಿತೀವ್ರಿ, ಬೈಜಿಕ ಸಮ್ಮಿಲನ ಅಂತ ಕರ್ಕೊಂಡ್ ಬಂದೇವಿ. ಮತ್ತ ಅದಕ್ಕೆ ಏನ್ ಹೇಳಿದಪ್ಪ ಅಂದ್ರೆ, ಉದಾಹರಣೆಯನ್ನ ನಿಮ್ಗೆ ಕೊಟ್ಟಿದ್ದೆ. ಹೌದಲ್ರಿ? ಯಸ್. ಇನ್ನು ನೆಕ್ಸ್ಟ್ ಬರುವಂತಹ ಕಾನ್ಸೆಪ್ಟ್ ಯಾವ್ದಪ್ಪ ಅಂತಂದ್ರೆ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ ನೋಡ್ತೀವಿ. ಹೌದಲ್ರಿ? ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ ನೋಡ್ತೀವಿ. ನೋಡ್ರಿ ಈ ಡೈಗ್ರಾಮ್ ನೋಡ್ರಿ, ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನೋಡ್ರಿ, ನಮ್ಮಲ್ಲಿ ಎರಡು ಟೈಪ್ ಶಕ್ತಿಗಳು ಬರ್ತಾವ. ಒಂದು ನವೀಕರಿಸಬಹುದಾದ ಶಕ್ತಿ, ನವೀಕರಿಸಲಾಗದ ಶಕ್ತಿ. ನೋಡ್ರಿ, ಇವತ್ತು ಬಿಸಿಲು ಇರುಮಟ್ಟ ನಾವೇನ್ ಮಾಡ್ಬೋದಂದ್ರೆ, ಬಿಸಿಲ್ ತ್ರೂ ಏನ್ ಮಾಡ್ಬೋದಂದ್ರೆ ಸೂರ್ಯನಿಂದ ಶಕ್ತಿಯನ್ನ ಪಡ್ಕೋಬಹುದು, ಅಥವಾ ನೀರಿರುವುದರಿಂದ ನೀರ್ ಮೂಲಕ ಜಲ ಮೂಲಕವನ್ನ ಶಕ್ತಿಯನ್ನ ಪಡಿಬಹುದು. ಇದೆಲ್ಲ ನಮ್ಗೆ ಏನಪ್ಪ ಅಂದ್ರೆ ನಿಸರ್ಗವು ಕೊಟ್ಟಿರ್ತಕ್ಕಂತ ಕೊಡುಗೆ. ಇವೆಲ್ಲ ಆದ್ಮೇಲೆ ಇವೆರಡೂ ನಮಗ್ ಕೈ ಕೊಟ್ಟು ಅಂದ್ರೆ, ಅವಾಗ ನಮ್ಗೆ ಯೂಸ್ ಆಗದೆ ಯಾವ್ದಪ್ಪ ಅಂದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಇದರಿಂದ ಏನ್ ಮಾಡ್ಬೋದಪ್ಪ ಅಂದ್ರೆ, ಎಲೆಕ್ಟ್ರಿಸಿಟಿಯನ್ನ ಪ್ರೊಡ್ಯೂಸ್ ಮಾಡ್ಬೋದು. ಹೌದಲ್ರಿ? ಅದು ಯಾವ ತರ ವರ್ಕ್ ಆಗುತ್ತೆ ನಿಮ್ಗೆ ಆಲ್ರೆಡಿ ಸೈನ್ಸ್ ಒಳಗೆ ಹೇಳಿರ್ತಾರ, ಇನ್ನೊಮ್ಮೆ ರಿವಿಷನ್ ಮಾಡ್ಕೊಡ್ತೇನೆ ಯಾವ ತರ ವರ್ಕ್ ಆಗುತ್ತೆ. ನೋಡ್ರಿ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂದ್ಬಿಟ್ಲೆ ನೋಡ್ಬೇಕು, ಭಾರತ ಅನ್ನುವಂತಹ ದೇಶದೊಳಗ 22 ನ್ಯೂಕ್ಲಿಯರ್ ರಿಯಾಕ್ಟರ್ ಅದಾವ. ಹೌದಲ್ರಿ? 22 ನ್ಯೂಕ್ಲಿಯರ್ ರಿಯಾಕ್ಟರ್ ಅದಾವ, 7 ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಗಳದಾವ. 22 ನ್ಯೂಕ್ಲಿಯರ್ ರಿಯಾಕ್ಟರ್ ಅದಾವ, 7 ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅದಾವ. ಅವನ್ ಏನ್ ಮಾಡಪ್ಪ ಅಂದ್ರೆ, ಒಂದ್ ಬೈ ನೋಡ್ಕೊಂತ ಬರೋಣಂತೆ. ಅದಕ್ಕಿಂತ ಮುಂಚಿತವಾಗಿ ಯಾವ ತರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ವರ್ಕ್ ಆಗ್ತಾವು. ಹೌದಲ್ರಿ? ನೋಡ್ರಿ, ಫಸ್ಟ್ ಒನ್ ಏನಪ್ಪ ಅಂತಂದ್ರೆ, ಇದೊಂದು ರಿಯಾಕ್ಟರ್. ಇದೊಂದು ರಿಯಾಕ್ಟರ್. ಇದೇನಪ್ಪ ಅಂತಂದ್ರೆ, ಇದು ಪ್ಯೂವಲ್ ರಾಡ್ಸ್ ಅಂತ ಕರಿತೀವಿ ನಾವು. ಈ ಪ್ಯೂವಲ್ ರಾಡ್ಸ್ ಒಳಗೆ ಏನಪ್ಪ ಅಂತಂದ್ರೆ, ಈ ತರ ಗುಳಿಗೆಗಳ ಮುಖಾಂತರ ಯುರೇನಿಯಂ ಅನ್ನ ಇಟ್ಟಿರ್ತಾರೆ. ಯುರೇನಿಯಂ 235 ಆಗಿರ್ಬೋದು, 233 ಆಗಿರ್ಬೋದು, ಯುರೇನಿಯಂ ಇಟ್ಟಿರ್ತಾರ. ಮತ್ತ ನಡು ಇದು ಎರಡು ಏನಪ್ಪ ಅಂದ್ರೆ, ಈ ಕಡೆ ಆ ಕಡೆ ಏನ್ ಇಟ್ಟಿರ್ತಾರ ಅಂದ್ರೆ ಯುರೇನಿಯಂ ಅನ್ನ ಇಟ್ಟಿರ್ತಾರ ಗುಳಿಗೆ ರೂಪದಾಗ. ಇನ್ನು ನೆಕ್ಸ್ಟ್ ನಡುವೇನಪ್ಪ ಅಂದ್ರೆ ಮಾಡರೇಟರ್ ಅಂತ ಇಟ್ಟಿರ್ತಾರ. ಈ ಮಾಡರೇಟರ್ ಒಳಗೆ ಏನ್ ಮಾಡ್ತಾರ ಸರ್ ಅಂತ ಕೇಳಿದಾಗ, ಈ ಮಾಡರೇಟರ್ ಒಳಗೆ ಮಾಡರೇಟರ್ ಏನ್ ಮಾಡ್ತೈತ್ರಿ ಕೆಲಸ ಅನ್ನೋದನ್ನ ನೋಡೋಣ. ಈ ಫ್ಯೂಯಲ್ ರಾಡ್ಸ್ ಯಾವ ಫ್ಯೂಯಲ್ ಯೂಸ್ ಮಾಡ್ತಾರ ಸರ್ ಅಂತ ಕೇಳಿದಾಗ, ಯುರೇನಿಯಂ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಯಾವುದು, ಥೋರಿಯಂ ಅನ್ನ ಯೂಸ್ ಮಾಡ್ತೀವಿ. ಯುರೇನಿಯಂ ಆಗಿರ್ಬೋದು ಅಥವಾ ಥೋರಿಯಂ ಆಗಿರ್ಬೋದು ಅಥವಾ ಪ್ಲುಟೋನಿಯಂ. ಯಾವ್ದ್ರಿ ಪ್ಲುಟೋನಿಯಂ ಏನ್ ಮಾಡ್ತೀವಪ್ಪ ಅಂದ್ರೆ ಯೂಸ್ ಮಾಡ್ತೀವಿ. ಯುರೋನಿಯಂ, ಥೋರಿಯಂ, ಪ್ಲುಟೋನಿಯಂ ಇವನ್ನೆಲ್ಲ ಏನ್ ಮಾಡ್ತೇವೆ ಅಂತಂದ್ರೆ ಯೂಸ್ ಮಾಡ್ತೀವಿ. ಸರ್, ಇಲ್ಲಿ ಹೆಂಗ್ರಿ ಅಂತಂದ್ರೆ ನೋಡ್ರಿ, ಈ ಒಂದು ರಾಡ್ ಒಳಗ ಇವು ಉಕ್ಕಿ ನಿಂತ್ರ ಅಥವಾ ಅಲ್ಯೂಮಿನಿಯಂ ವಸ್ತುಗಳಿಂದ ಇವೆರಡು ರಾಡ್ ಗಳನ್ನ ಮಾಡಿರ್ತಾರ. ಇದ್ರ ಒಳಗ ಯುರೇನಿಯಂ ಅನ್ನ ಗುಳಿಗೆಯ ಮುಖಾಂತರ ಏನ್ ಮಾಡಿರ್ತಾರ ಅಂದ್ರೆ ಇಟ್ಟಿರ್ತಾರ. ಎಲ್ರಿ ಈ ಕಡೆ ಆ ಕಡೆ ತೆಳಗೆ ನಡುವೆ ಏನಿಟ್ಟಿರ್ತಾರ ಅಂದ್ರೆ ಮಾಡರೇಟರ್ ಅಂತ ನಾವೇನ್ ಮಾಡ್ತೀವ್ರಿ ಇಟ್ಟಿರ್ತಾರ. ನೋಡ್ರಿ, ಇಲ್ಲಿ ಯಾವುದೇ ಒಂದು ನ್ಯೂಟ್ರಾನ್, ಇಲ್ಲಿ ಯಾವ ಒಂದು ವಿದಳನ ಆಗುತ್ತೋ, ಫ್ಯೂಸನ್ ಆಗುತ್ತೋ ಅಂತ ಕೇಳಿದಾಗ, ನ್ಯೂಕ್ಲಿಯರ್ ಫಿಸನ್ ಆಗುತ್ತೆ, ವಿದಳನ ಆಗುತ್ತ. ನೋಡ್ರಿ, ಯಾವುದೇ ಒಂದು ನ್ಯೂಟ್ರಾನ್ ಅನ್ನ ಬಿಟ್ಟ ಮೇಲೆ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಆ ನ್ಯೂಟ್ರಾನ್ ಹೋಗಿ ಈ ಒಂದು ವಿದಳನ ವಸ್ತುವಿಗೆ ಹೋಗಿ ಕೂಡುವುದರ ಮೂಲಕ ಅಥವಾ ಹೊಡೆಯುವುದರ ಮೂಲಕ ನಮಗೆ ಅಗಾಧ ಪ್ರಮಾಣವಾದ ಏನಾಗತ್ತೆ ಅಂತಂದ್ರೆ ಶಕ್ತಿ ಬಿಡುಗಡೆ ಆಗತ್ತೆ. ಏನ್ರಿ, ಅಗಾಧ ಪ್ರಮಾಣವಾದ ಶಕ್ತಿ ಬಿಡುಗಡೆ ಆಗತ್ತಿ. ಸರ್, ಇಲ್ಲಿ ಮಾಡರೇಟರ್ ಎದಕ್ಕಿಟ್ಟಾರಿ? ನೋಡ್ರಿ, ಈ ಮಾಡರೇಟರ್ ಅನ್ನೋದು ಯಾವ ಒಂದು ವಸ್ತುವನ್ನ ಯೂಸ್ ಮಾಡ್ತಾರ ಅಂತಂದ್ರೆ, ಗ್ರಾಫೈಟ್ ಅನ್ನ ನಾವೇನ್ ಮಾಡ್ತೀವ್ರಿ ಯೂಸ್ ಮಾಡ್ತೀವಿ. ಗ್ರಾಫೈಟ್ ಅನ್ನ ಮಾಡರೇಟರ್ ಆಗಿ ನಾವೇನ್ ಮಾಡ್ತೀವಿ ಅಂದ್ರೆ ಯೂಸ್ ಮಾಡ್ತೀವಿ. ಹೌದಲ್ರಿ?
ಈ ಗ್ರಾಫೈಟ್ ಅನ್ನು ಮಾಡರೇಟರ್ ಆಗಿ ಯೂಸ್ ಮಾಡ್ತೀವಿ ಅಥವಾ ಗ್ರಾಫಿನ್ ಅನ್ನು ಯೂಸ್ ಮಾಡ್ತೀವಿ ಅಥವಾ ಭಾರ ಜಲವನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಒಂದು ನ್ಯೂಟ್ರಾನ್ ಅನ್ನು ಹಾಯಿಸಿದಾಗ ಆ ನ್ಯೂಟ್ರಾನ್ ಅಲ್ಲಿ ಹೋಗ್ತು ಅಂತಂದ್ರೆ ಅದಕ್ಕೆ ಏನು ಮಾಡುತ್ತೆ ಅಂದ್ರೆ ಹೊಡಿತೈತಿ. ಹೊಡೆದ ಆದ್ಮೇಲೆ ಏನಕ್ಕಪ್ಪ ಅಂತಂದ್ರೆ ಒಂದಕ್ಕೊಂದು ಈ ತರ ಏನ್ರಿ ಈ ತರ ಹೇಳಿದ್ನಲ್ರಿ ನ್ಯೂಕ್ಲಿಯರ್ ವಿದಳನ ಅಂತಂದ್ರೆ ಈ ತರ ಒಂದಕ್ಕೊಂದು ಏನಕ್ಕಂತ ಅಂತಂದ್ರೆ ಒಡೆಯುವುದರ ಮೂಲಕ ನಮಗೆ ಏನಕ್ಕಪ್ಪ ಅಂದ್ರೆ ಅಗಾಧ ಪ್ರಮಾಣವಾಗಿರತಕ್ಕಂತ ಶಕ್ತಿಯನ್ನು ಬಿಡುಗಡೆ ಆಗತ್ತೆ. ನೋಡ್ರಿ ಇಲ್ಲಿ ಒಡೆದ್ವಿ ನಾವು ಈ ಒಂದು ವಿದಳನ ವಸ್ತು ಹೋತು ಒಡಿತು ಇದಾಗುತ್ತೆ. ಸರ್ ಈ ಮಾಡರೇಟರ್ ಅನ್ನು ಇಡುವುದು ಉದ್ದೇಶ ಏನ್ರಿ? ಯಾಕೆ ಮಾಡರೇಟರ್ ಇರಬೇಕು ಅಂತಂದ್ರೆ ಈ ಒಂದು ನ್ಯೂಟ್ರಾನ್ ಗಳು ಏನ್ರಿ ಈ ಒಂದು ನ್ಯೂಟ್ರಾನ್ ಗಳು ಏನಾಗಬೇಕು ಅಂತಂದ್ರೆ ಈ ಒಂದು ನ್ಯೂಟ್ರಾನ್ ಗಳು ನಿಧಾನವಾಗಿ ಹೋಗ್ಲಿ ಅಂತಂದು ಏನ್ರಿ ನಿಧಾನವಾಗಿ ಹೋಗ್ಲಿ ಅಂತಂದು ಏನ್ ಮಾಡಬೇಕು ಅಂತಂದ್ರೆ ಮಾಡರೇಟರ್ ಅನ್ನು ಯೂಸ್ ಮಾಡ್ತಾರೆ. ಸರ್ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ಕ್ವಶನ್ ಕೇಳೇನ್ರಿ? ಎಕ್ಸಾಮ್ ಒಳಗ ಯಾಕೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಒಳಗ ಮಾಡರೇಟರ್ ಅನ್ನ ಯೂಸ್ ಮಾಡ್ತಾರ ಅಂದ್ರೆ ನೀವು ಹೇಳ್ಬೇಕು ನ್ಯೂಟ್ರಾನ್ಗಳು ನಿಧಾನವಾಗಿ ಹೋಗ್ಲಿ ಅನ್ನುವಂತ ಉದ್ದೇಶಕ್ಕಾಗಿ. ಈ ಒಂದು ಎಕ್ಸಾಂಪಲ್ ಕೊಡ್ತೇವೆ ನೋಡ್ರಿ. ಏನಪ್ಪಾ ಅಂತಂದ್ರೆ ನಾರ್ಮಲ್ ಆಗಿ ಬಸ್ ಅಥವಾ ಗಾಡಿ ಬಹಳಷ್ಟು ಸ್ಪೀಡ್ ಹೋಗುವಾಗ ನಾವು ಹಬ್ಬಿಟ್ಟಿರ್ತೇವೆ. ಯಾಕೆ ಇಟ್ಟಿರ್ತೇವೆ ಹೇಳ್ರಿ? ಯಾಕಂತಂದ್ರೆ ಹೋಗುವಂತಹ ಗಾಡಿ ಸ್ಪೀಡ್ ಅನ್ನ ಕಡಿಮೆ ಮಾಡ್ಕೊಂಡು ಹೋಗ್ಲಿ ಅಂತಂದು. ಬಡ ಬಡ ಹೋದ್ರೆ ಏನಾಗತ್ತೆ? ಆಕ್ಸಿಡೆಂಟ್ ಆಗುವಂತ ಸಾಧ್ಯತೆ ಐತಿ. ಅದೇ ತರನಾಗಿ ಇಲ್ಲಿಯೂ ಕೂಡ ಯಾಕೆ ನಾವು ಈ ಮಾಡರೇಟರ್ ನ ಸೆಂಟರ್ ಇಟ್ಟೇವೆ ಅಂದ್ರೆ ನ್ಯೂಕ್ಲಿಯರ್ ಒಡೆದು ಅಗಾಧ ಪ್ರಮಾಣವಾದ ಶಕ್ತಿಯನ್ನ ಬಿಡುಗಡೆ ಆಗತ್ತೆ. ಇನ್ ದ ಫಾರ್ಮ್ ಆಫ್ ಹೀಟ್ ಅಂತ ಹೇಳ್ತೇವೆ ನಾವು. ಆ ಹೀಟು ಮತ್ತೇನಪ್ಪ ಅಂದ್ರೆ ನ್ಯೂಕ್ಲಿಯರ್ ಹೊಡ್ಕೊಂತ ಹೊಡ್ಕೊಂತ ಹೋಗಿ ಈ ರಿಯಾಕ್ಟರ್ ಏನಾಗತ್ತಪ್ಪ ಅಂದ್ರೆ ಎಕ್ಸ್ಪ್ಲೋಜರ್ ಆಗುವಂತ ಸಾಧ್ಯತೆ ಇರುತ್ತೆ. ಹೌದಲ್ರಿ? ಹೀಟ್ ಬಾಳಾಗಿ ರಿಯಾಕ್ಟರ್ ಎಕ್ಸ್ಪ್ಲೋಸ್ ಆಗುವಂತಹ ಸಾಧ್ಯತೆ ಇರ್ತೈತಿ. ಆ ಒಂದು ಉದ್ದೇಶಕ್ಕಾಗಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಸೆಂಟರ್ ಏನ್ ಮಾಡಿರ್ತೇವೆ ಅಂದ್ರೆ ಮಾಡರೇಟರ್ ಆಗಿ ಗ್ರಾಫೈಟ್ ಅಥವಾ ಭಾರ ಜಲವನ್ನ ಮಾಡ್ತೀವಿ. ಯಾಕ ಅಂತಂದ್ರೆ ನಿಧಾನವಾಗಿ ಹೋಗ್ಲಿ ಅನ್ನುವಂತಹ ಉದ್ದೇಶಕ್ಕಾಗಿ, ನ್ಯೂಟ್ರಾನ್ಗಳ ನಿಧಾನವಾಗಿ ಚಲಿಸ್ಲಿ ಅಂತಂದು. ಸರ್ ಇಲ್ಲಿ ಎರಡು ರಾಡ್ ಡಿಟೆಕ್ಟರ್ ಅಲ್ಲಿ ಇವು ಏನ್ರಿ ಸರ್ ಅಂತ ಕೇಳಿದಾಗ, ನೋಡು ಈ ರಾಡ್ಗಳು ಎದಕ್ಕೆ ಹೆಲ್ಪ್ ಆಗ್ತಾವ್ರಿ ಅಂತಂದ್ರೆ ಯಾವ್ಯಾವ ರಾಡ್ ಯೂಸ್ ಮಾಡ್ತಾರ ಅಂದ್ರೆ ನಾರ್ಮಲ್ ಆಗಿ ಯಾವ್ಯಾವ ರಾಡ್ ಯೂಸ್ ಮಾಡ್ತಾರ ಅಂತಂದ್ರೆ ಬೋರಾನ್ ಮತ್ತ ಕ್ಯಾಡ್ಮಿಯಂ ರಾಡ್ಗಳನ್ನ ಯೂಸ್ ಮಾಡ್ತಾರೆ. ಬೋರಾನ್ ಮತ್ತು ಕ್ಯಾಡ್ಮಿಯಂ ರಾಡ್ಗಳನ್ನ ಯೂಸ್ ಮಾಡ್ತಾರ. ಎದಕ್ಕಂದ್ರೆ ಸರ್ ಒಂದೇ ತಿಳ್ಕೊಂಡ್ಬಿಡ್ರಿ, ಈ ಒಂದು ನ್ಯೂಟ್ರಾನ್ಗಳ ಫ್ಲೋ ಆಗುವುದರ ಮುಖಾಂತರ ಏನ್ಪಾ ಅಂದ್ರೆ ಇದನ್ನ ನಿಯಂತ್ರಣ ಮಾಡಬೇಕು. ಏನ್ರಿ ಕಂಟ್ರೋಲ್ ರಾಡನ್ನ ನಾವು ಬೋರಾನ್ ಮತ್ತು ಕ್ಯಾಡ್ಮಿಯಂ ಅನ್ನ ಇಡುವುದು ಉದ್ದೇಶ ಏನ್ರಿ ಅಂತ ನೋಡಿದಾಗ ಆ ಒಂದು ನ್ಯೂಟ್ರಾನ್ಗಳು ನಿಯಂತ್ರಣದಲ್ಲಿರಲಿ. ನೋಡ್ರಿ ನಿಯಂತ್ರಣದಲ್ಲಿರಲಿ, ಇದು ಏನ್ರಿ ಮಾಡರೇಟರ್ ಎದಕ್ಕೆ ಯೂಸ್ ಮಾಡ್ತೀವಿ ನಾವು? ಮಾಡರೇಟರ್ ಅನ್ನ ನಿಧಾನವಾಗಿ ನ್ಯೂಟ್ರಾನ್ಗಳು ಚಲಿಸ್ಲಿ ಅಂತಂದು ಈ ಒಂದು ರಾಡ್ಗಳನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಬೋರಾನ್ ಮತ್ತು ಕ್ಯಾಡ್ಮಿಯಂ ರಾಡನ್ನ ನಿಯಂತ್ರಣವಾಗಿ ಇರಿಸಲು, ಆ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಏನಾಗಪ್ಪ ಅಂದ್ರೆ ನಿಯಂತ್ರಣವಾಗಿ ಇಡಿಸ್ಕೊಂಡು ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಇಲ್ಲೇ ನಾವೇನ್ ಮಾಡ್ತೀವಿ ಅಂದ್ರೆ ಕಂಟ್ರೋಲ್ ರಾಡ್ ಯೂಸ್ ಮಾಡ್ತೀವಿ. ಪಿಸಿಗೊಂದು ಕ್ವಶನ್ ಕೇಳ್ಯಾರ, ಈ ಕೆಳಕಂಡ ಯಾವ ನಿಯಂತ್ರಣ ರಾಡ್ಗಳನ್ನು ಯಾವುದನ್ನು ಬಳಸುತ್ತಾರೆ? ನಿಮಗೆ ನೆನಪಿರ್ಬೇಕು ಯಾವ್ದ್ರಿ ಸರ್ ಅಂತಂದ್ರೆ ಬೋರಾನ್ ಮತ್ತೆ ಯಾವ್ದಪ್ಪ ಅಂದ್ರೆ ಕ್ಯಾಡ್ಮಿಯಂ ಅಂತ ನಾವೇನ್ ಮಾಡ್ತೀವಿ ಹೇಳ್ತೀವಿ. ಹೌದಲ್ರಿ? ಇದು ಏನಪ್ಪ ಅಂದ್ರೆ ಮುಖ್ಯವಾಗಿ ನೋಡ್ರಿ ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ, ಇದು ಸರ್ ನೋಡ್ರಿ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಒಂದು ನ್ಯೂಕ್ಲಿಯಸ್ ಹೋಗಿ ಈ ಒಂದು ವಿದಳನ ವಸ್ತು ಬಿಡ್ತೈತಿ. ಅದು ಏನಪ್ಪ ಅಂದ್ರೆ ಹೊಡ್ಕೊಂತ ಅಗಾಧ ಪ್ರಮಾಣವಾದ ಶಕ್ತಿ ಬಿಡುಗಡೆ ಆಗತ್ತೆ. ಕೇಳಿದ್ನಲ್ರಿ 8.5 × 10⁶ ಪ್ರಮಾಣದ ಶಕ್ತಿಯನ್ನ, ಜೌಲ್ ಶಕ್ತಿಯನ್ನ ಏನ್ ಮಾಡ್ತೈತೆ ಅಂದ್ರೆ ಬಿಡುಗಡೆ ಆಗತ್ತೆ ಅಂತ ಹೇಳಿದ್ನಲ್ರಿ. ಅದೇ ತರನ ಯಾವ ರೂಪದೊಳಗೆ ಬಿಡುಗಡೆ ಇನ್ ದ ಫಾರ್ಮ್ ಆಫ್ ಹೀಟ್ ರೂಪಾಂತರ ಏನಕ್ಕಂದ್ರೆ ಬಿಡುಗಡೆ ಆಗತ್ತೆ. ನೋಡ್ರಿ ಇಲ್ಲಿ ಬಿಡುಗಡೆ ಆಗಿ ಇದೇನ್ ಮಾಡ್ತೈತೆ ನಿಧಾನಗೊಳಿಸತಿ, ಇದನ್ನ ನಿಯಂತ್ರಣಗೊಳಿಸತಿ. ಜೇರ್ಕರ್ದ ಸರ ನ್ಯೂಕ್ಲಿಯರ್ ರಿಯಾಕ್ಟರ್ ಎಕ್ಸ್ಪ್ಲೋಸ್ ಆಗುವಂತ ಸಾಧ್ಯತೆ ಇತ್ತು ಒಂದು, ಮತ್ತೆ ಅವಾಗ ಏನ್ ಮಾಡುದಪ್ಪ ಅಂದ್ರೆ ಈ ಕಂಟ್ರೋಲ್ ರಾಡ್ ಏನ್ ಮಾಡುದಂದ್ರೆ ಈ ತರ ಕೆಳಗಿಳಿಸ್ಬಿಡೋದು, ಅಥವಾ ಈ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನ ಏನ್ ಮಾಡುದಪ್ಪ ಅಂತಂದ್ರೆ ಸ್ಥಗಿತಗೊಳಿಸ್ಬೇಕು ಅಂದ್ರೆ ನಿಲ್ಲಿಸ್ಬೇಕು. ಸಾಕು ಇಷ್ಟ ಇದು ಸಾಕು, ಇದರ ಎಫಿಷಿಯನ್ಸಿ ಮುಗೀತು ಅನ್ನೋದ್ಬಿಟ್ಟು ನಾವೇನ್ ಮಾಡ್ಬೇಕು ನಿಲ್ಲಿಸ್ಬೇಕು. ಅವಾಗ ಮ್ಯಾಲ್ ಕಂಟ್ರೋಲ್ ರಾಡ್ಗಳು ಇರ್ತಾವಲ್ರಿ, ಆ ಕಂಟ್ರೋಲ್ ರಾಡ್ ಇಲ್ಲದವಲ್ರಿ ಇವೆರಡು ರಾಡ್ಗಳನ್ನ ಕೆಳಗೆ ಇಳಿಸಿದ್ವಿ ಅಂತ ತಿಳ್ಕೋರಿ. ಇಳಿಸಿದ್ವಿ ಅಂತಂದ್ರೆ ಮುಂದೆ ನ್ಯೂಟ್ರಾನ್ಗಳು ಹೋಗಂಗಿಲ್ಲ, ಇತ್ತಾಗ ಎಲೆಕ್ಟ್ರಿಕ್ ಎನರ್ಜಿನೂ ಬರಂಗಿಲ್ಲ. ಹೌದಲ್ರಿ? ಈ ಒಂದು ಕಂಟ್ರೋಲ್ ರಾಡ್ಗಳನ್ನ ಮತ್ತೇನಪ್ಪ ಎದಕ್ಕೆ ಯೂಸ್ ಮಾಡ್ತೇವೆ ಅಂತಂದ್ರೆ ಸ್ಥಗಿತಗೊಳಿಸಲು, ಏನನ್ನ ಆ ರಿಯಾಕ್ಟರ್ ಅನ್ನ ಸ್ಥಗಿತಗೊಳಿಸಲು ಅಥವಾ ನಿಲ್ಲಿಸಲು ನಾವೇನ್ ಮಾಡ್ತೇವೆ ಅಂದ್ರೆ ಕಂಟ್ರೋಲ್ ರಾಡ್ ಅನ್ನ ಯೂಸ್ ಮಾಡ್ತೇವೆ. ಇನ್ನು ನೆಕ್ಸ್ಟ್ ಇಲ್ಲಿ ಹೀಟ್ ಫಾರ್ಮ್ ಆಗಿ ಹೋಗುತ್ತಾ, ಇದೇನಪ್ಪ ಅಂದ್ರೆ ಹೀಟ್ ಎಕ್ಸ್ಚೇಂಜರ್ ಅಂತ ಕರಿತೀವಿ. ಏನ್ರಿ ಹೀಟ್ ಎಕ್ಸ್ಚೇಂಜರ್ ಅಂತ ಕರಿತೀವಿ. ಇಲ್ಲಿ ಹೀಟ್ ಆಲ್ರೆಡಿ ಕೂಲಂಟ್ ಆಗಿ ನಾವೇನ್ ಮಾಡ್ತೇವೆ ಅಂದ್ರೆ ವಾಟರ್ ಭಾರ ಜಲ ಅಥವಾ ಡ್ಯೂಟೇರಿಯಂ ಆಕ್ಸೈಡ್ ಅನ್ನ ನಾವೇನ್ ಮಾಡ್ತೀವ್ರಿ ಯೂಸ್ ಮಾಡ್ತೇವೆ. ಆ ಒಂದು ವಾಟರ್ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಹೀಟ್ ಆಗುತ್ತೆ. ಹೀಟ್ ಆದ್ಮೇಲೆ ಹೀಟ್ ಆಗಿ ಏನ್ ಕನ್ವರ್ಟ್ ಆಗುತ್ತೆ ಅಂತಂದ್ರೆ ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ.
ನೋಡ್ರಿ ಹೊಗಿ ಅಂತ ಕರೀತೀವಿ ನೋಡ್ರಿ ನಮ್ಮ ಕಡೆ ಕನ್ನಡದೊಳಗೆ ನೋಡ್ರಿ ಇಲ್ಲಿ ಹೀಟ್ ಎಕ್ಸ್ಚೇಂಜರ್ ಬರ್ತತಿ ಇಲ್ಲಿ ಆಲ್ರೆಡಿ ಕನ್ಸಿಸ್ಟ್ ಆಫ್ ಎ ವಾಟರ್ ಈ ವಾಟರ್ ಇದೇನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಹೀಟ್ ಬಂದಾಗ ಹೀಟ್ ಆಗತ್ತಿ ಹೀಟ್ ಈಸ್ ಕನ್ವರ್ಟೆಡ್ ಇಂಟು ಇನ್ ದ ಫಾರ್ಮ್ ಆಫ್ ಸ್ಟೀಮ್ ಸ್ಟೀಮ್ಗೆ ಹೋಗಿ ನೆಕ್ಸ್ಟ್ ಏನ್ ಮಾಡತ್ತ ಅಂದ್ರೆ ಆ ಹೀಟ್ ಸ್ಟೀಮ್ ಎಲ್ಲಿ ಬೀಳತ್ತಂದ್ರೆ ಈ ಒಂದು ಟರ್ಬೈನ್ ಮೇಲೆ ಬೀಳತ್ತತಿ ಏನ್ರಿ ಈ ಒಂದು ಟರ್ಬೈನ್ ಮೇಲೆ ಬೀಳತ್ತತಿ ಅವಾಗ ಈ ಟರ್ಬೈನ್ ಈ ತರ ಏನಾಗತ್ತ ಅಂದ್ರೆ ರೊಟೇಟ್ ಆಗತ್ತೆ ಏನ್ರಿ ಆ ಸ್ಟೀಮ್ ಹೋಗಿ ಏನ್ ಮಾಡತತ್ರಿ ಆ ಇದರ ಒಳಗೆ ಏನ್ರಿ ಟರ್ಬೈನ್ ಮೇಲೆ ಬೀಳತತಿ ಆ ಸ್ಟೀಮ್ ಏನಾಗತ್ರಿ ಟರ್ಬೈನ್ ಮೇಲೆ ಬಿದ್ದ ಮೇಲೆ ಟರ್ಬೈನ್ ರೊಟೇಟ್ ಆಗುತ್ತೆ ಜನರೇಟರ್ ಹೋಗಿ ಎಲೆಕ್ಟ್ರಿಸಿಟಿ ಏನಾಗತ್ತ ಅಂದ್ರೆ ಜನರೇಟ್ ಆಗುತ್ತೆ ಜನರೇಟರ್ ಒಳಗೆ ಏನಾಗತ್ರಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ಜನರೇಟ್ ಆದ ಮೇಲೆ ಅದರ ಸ್ಟೀಮ್ ಮತ್ತೆ ಏನ್ ಮಾಡತತ ಅಂದ್ರೆ ಕಂಡೆನ್ಸರ್ ಗೆ ಬರ್ತತ್ರಿ ಕಂಡೆನ್ಸರ್ ಕೆಲಸ ಏನ್ರಿ ಅಂತಂದ್ರೆ ಆ ಸ್ಟೀಮ್ ಅನ್ನು ಮತ್ತೆ ಏನ್ ಮಾಡುತ್ತಪ್ಪ ಅಂದ್ರೆ ಇನ್ ದ ಫಾರ್ಮ್ ಆಫ್ ವೆಟ್ ವಾಟರ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡೋದು ಇದ ಮತ್ತೆ ವಾಟರ್ ಫಾರ್ಮ್ ಆಗಿ ಏನ್ ಮಾಡತಪ್ಪ ಅಂತಂದ್ರೆ ಹಿಂಗ ಇಲ್ಲಿ ಬಂದು ಮತ್ತೆ ಇಲ್ಲಿ ಬರ್ತತ ಅಂದ್ರೆ ಹೀಟ್ ಎಕ್ಸ್ಚೇಂಜರ್ ಮಾಡತತಿ ಮತ್ತೆ ಏನಾಗತ್ತಪ್ಪ ಅಂದ್ರೆ ಹೀಟ್ ಆಗುತ್ತೆ ಮತ್ತೆ ಹೀಟ್ ಆದ್ಮೇಲೆ ಈ ಮತ್ತೆ ಏನಾಗತ್ತ ಅಂದ್ರೆ ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ ಮತ್ತೆ ಟರ್ಬೈನ್ ಮೇಲೆ ಬರ್ತತಿ ಎಲೆಕ್ಟ್ರಿಸಿಟಿ ಬರ್ತತಿ ಇದ ಎಲೆಕ್ಟ್ರಿಸಿಟಿ ನಾವು ಏನ್ ಮಾಡ್ತೀವಿ ಅಂದ್ರೆ ಎಲೆಕ್ಟ್ರಿಕ್ ಬೋರ್ಡ್ಗೆ ಒಯ್ತೀವಿ ಇದು ಏನಪ್ಪ ಅಂತಂದ್ರೆ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವ ತರ ಕೆಲಸ ಮಾಡ್ತವು ಅನ್ನೋದನ್ನ ಒಂದು ಸ್ವಲ್ಪ ಮಾಹಿತಿ ಆಲ್ರೆಡಿ ನಿಮಗೆ ಸೈನ್ಸ್ ಹೇಳ್ತಾರೆ ಸರ್ ಈ ಪಾರ್ಟ್ ಒಳಗೆ ಎಕ್ಸಾಮ್ ನ್ಯಾಗ ಕೇಳದ ಕಡಿಮೆ ಬಟ್ ಇಲ್ಲಿ ಕೇಳಣ ಏನ್ ಕೇಳಂದ್ರಿ ಸರ್ ಅಂತಂದ್ರೆ ಒಂದು ಏನ್ ಕೇಳಂದ್ರಿ ಕ್ವೆಶ್ಚನ್ ಅಂತಂದ್ರೆ ಯಾಕ ಮಾಡರೇಟರ್ ಯಾವ ವಸ್ತುವನ್ನ ಇಡ್ತಾರ ಅಂದ್ರೆ ಗ್ರಾಫೈಟ್ ಅನ್ನ ಇಡ್ತಾರ ಯಾಕ ಇಡ್ತಾರಿ ಸರ್ ಅಂತಂದ್ರೆ ಆ ನ್ಯೂಟ್ರಾನ್ ಗಳು ನಿಧಾನವಾಗಿ ಚಲಿಸಲಿ ಅಂತಂದು ಇನ್ನ ನೆಕ್ಸ್ಟ್ ಇಲ್ಲಿ ಕ್ವಶನ್ ಕೇಳೋಣ ಯಾಕ ಕಂಟ್ರೋಲ್ ರಾಡ್ಸ್ ನ ಯಾವ ವಸ್ತು ಇಡ್ತಾನ ಅಂದ್ರೆ ಬೋರಾನ್ ಮತ್ತೆ ಕ್ಯಾಡ್ಮಿಯಮ್ ಅಂತಾನ ಯಾಕೆ ಇಡ್ತಾನ್ರಿ ಬೋರಾನ್ ಮತ್ತೆ ಕ್ಯಾಡ್ಮಿಯಮ್ ಅಂತಂದ್ರೆ ಆ ಒಂದು ನ್ಯೂಟ್ರಾನ್ ಗಳು ಏನಾರಪ್ಪ ಅಂದ್ರೆ ನಿಯಂತ್ರಣ ಇರಲಿ ನಿಯಂತ್ರಣ ಜೊತೆಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನ ಸ್ಥಗಿತಗೊಳಿಸಲು ಏನ್ರಿ ಸ್ಥಗಿತಗೊಳಿಸಲು ನಾವೇನ್ ಮಾಡ್ತೇವಪ್ಪ ಅಂತಂದ್ರೆ ಯೂಸ್ ಮಾಡ್ತೀವಿ ಇದು ಏನಪ್ಪ ಅಂತಂದ್ರೆ ಇದೊಂದು ಸ್ವಲ್ಪ ಮಾಹಿತಿ ಅಂತ ನಾವೇನ್ ಮಾಡ್ಬೋದ್ರಿ ನೋಡ್ಬೋದು ಇದನ್ನ ಬಹಳ ಸತ ಕ್ವಶನ್ ಕೇಳೋಣ ನೆನಪಿಟ್ಕೋಬೇಕು ಅರ್ಥಾತ್ ಸರ್ ಇನ್ನ ಭಾರತ ದೇಶದೊಳಗೆ ನೀವ್ ಹೇಳ್ತೀರಿ 22 ರಿಯಾಕ್ಟರ್ ಗಳದಾವ 7 ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಅದಾವ ಸರ್ ಮತ್ತೆ ಇನ್ನ ಏನಾರ ಡೆವಲಪ್ ಆಗಕತ್ತವನ್ರಿ ಆಗಕತ್ತವ್ರಿ ನೋಡಿದ್ರಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಯಸ್ ಇನ್ನ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಯಾವ್ದ ಫ್ಯೂಲ್ ಅನ್ನ ಯೂಸ್ ಮಾಡ್ತಾರ ಅಂದ್ರೆ ಯುರೇನಿಯಂ ಅನ್ನ ಏನ್ ಮಾಡ್ತಾರ ಅಂದ್ರೆ ಫ್ಯೂಲ್ ಆಗಿ ಯೂಸ್ ಮಾಡ್ತಾರೆ ಯುರೇನಿಯಂ ಆಗಿರ್ಬೋದು ಅಥವಾ ಥೋರಿಯಂ ಆಗಿರ್ಬೋದು ಯುರೇನಿಯಂ ಆಗಿರ್ಬೋದು ಥೋರಿಯಂ ಆಗಿರ್ಬೋದು ಇವನ್ ಏನ್ ಮಾಡ್ತಾರ ಸರ್ ಇನ್ನು ಮಾಡರೇಟರ್ ಆಗಿ ಏನ್ ಯೂಸ್ ಮಾಡ್ತಾರ ಅಂದ್ರೆ ಗ್ರಾಫೈಟ್ ಗ್ರಾಫಿನ್ ಹೇಳಿದ್ನಲ್ರಿ ಗ್ರಾಫೈಟ್ ಗ್ರಾಫಿಟ್ ಏನ್ ಮಾಡ್ತಾರ ಅಂದ್ರೆ ಏನ್ ಮಾಡ್ತಾರ ಅಂದ್ರೆ ಮಾಡರೇಟರ್ ಅಥವಾ ಆ ನ್ಯೂಟ್ರಾನ್ ಗಳನ್ನ ನಿಧಾನಗೊಳಿಸ್ತಾರೆ ಇನ್ನ ನೆಕ್ಸ್ಟ್ ಕಂಟ್ರೋಲ್ ರಾಡ್ ಬೋರಾನ್ ಮತ್ತೆ ಕ್ಯಾಡ್ಮಿಯಂ ಬೋರಾನ್ ಮತ್ತೆ ಕ್ಯಾಡ್ಮಿಯಂ ರಾಡ್ ಗಳನ್ನ ಏನ್ ಮಾಡ್ತೀವಿ ಯೂಸ್ ಬಾರ್ ಇದು ಕೂಲೆಂಟ್ ಇದು ಕೇಳ ನೋಡ್ರಿ ಮೈನ್ ಕ್ವಶನ್ ಡ್ಯೂಟೇರಿಯಂ ಆಕ್ಸೈಡ್ ಅಥವಾ ಇದಕ್ಕೇನಂತ ಕರಿತೀವಿ ಅಂದ್ರೆ D2O ಅಂತಾನು ಕರಿತೀವಿ ಅರ್ಥಾತ್ ಹೆವಿ ವಾಟರ್ ಅಂತ ನಾವೇನ್ ಮಾಡ್ತೀವಿ ಅಂತಂದ್ರೆ ಕೂಲೆಂಟ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ಯೂಸ್ ಮಾಡ್ತೀವಿ ಸರ್ ಇತ್ತೀಚೆಗೆ ಯುರೇನಿಯಂ ನಿಕ್ಷೇಪ ಕರ್ನಾಟಕದೊಳಗೆ ಎಲ್ಲಿ ಕಂಡತ್ತಿ ಅಂತ ಕೇಳೋಣ ಒಂದು ಯಾದಗಿರಿ ಒಳಗೆ ಇನ್ನೊಂದು ಚಿತ್ರದುರ್ಗದೊಳಗೆ ಏನ್ ಮಾಡಿದೆ ಅಂದ್ರೆ ಕಂಡು ಬಂದತಿ ಸರ್ ಹಂಗಂದ್ರೆ ಭಾರತ ದೇಶಗಳು ಎಲ್ಲಿ ಬಹಳಷ್ಟು ಕಂಡು ಬರ್ತವ್ರಿ ಅಂತಂದ್ರೆ ಯಾವ ರಾಜ್ಯದೊಳಗೆ ಅಂತ ನೋಡಿದಾಗ ಯಾವ ರಾಜ್ಯಗಳು ಅಂತ ನೋಡಿದಾಗ ಒಂದು ಜಾರ್ಖಂಡ್ ಆಗಿರ್ಬೋದ್ರಿ ಜಾರ್ಖಂಡ ಬಿಹಾರ ಇಲ್ಲಿ ಏನ್ ಮಾಡ್ತಂದ್ರೆ ಯುರೇನಿಯಂ ನಿಕ್ಷೇಪಗಳು ಬಹಳ ಕಂಡು ಬರ್ತವೆ ಹೌದಲ್ರಿ ಇನ್ ನೆಕ್ಸ್ಟ್ ಇನ್ನ ಭಾರತ ದೇಶದೊಳಗೆ ನೋಡಿದಾಗ ಆಸ್ಟ್ರೇಲಿಯಾ ಇಡೀ ಪ್ರಪಂಚದೊಳಗೆ ನೋಡಿದಾಗ ಆಸ್ಟ್ರೇಲಿಯಾದೊಳಗೆ ಏನ್ ಮಾಡ್ತಾವ ಅಂತಂದ್ರೆ ಯುರೇನಿಯಂ ನಿಕ್ಷೇಪಗಳು ಬಹಳಷ್ಟು ಕಂಡು ಬರ್ತಾವ ಹೌದಲ್ರಿ ಇನ್ನ ಥೋರಿಯಂ ಅಂತ ನೋಡಿದಾಗ ಥೋರಿಯಂ ಕೂಡ ಅತಿ ಹೆಚ್ಚಾಗಿ ಬಳಸ್ತೇವೆ ನಾವು ಏನ್ಪಾ ಅಂತಂದ್ರೆ ವಸ್ತುಗಳಾಗಿ ವಿದಳನ ವಸ್ತುವಾಗಿ ಬಳಸ್ತಾರ ಇನ್ನ ಥೋರಿಯಂ ಎಲ್ಲಿ ಬಾಳಪ್ಪ ಅಂದ್ರೆ ಕೇರಳ ತಮಿಳ್ನಾಡು ಇಲ್ಲಿ ಏನ್ ಮಾಡ್ತದಂದ್ರೆ ಬಹಳ ಸಿಗ್ತತಿ ಕೇರಳ ಮತ್ತೆ ತಮಿಳ್ನಾಡು ಒಳಗೆ ಏನ್ ಮಾಡ್ತದಂದ್ರೆ ಬಹಳ ಸಿಗ್ತತಿ ಇನ್ ಇಡೀ ಪ್ರಪಂಚದೊಳಗೆ ನೋಡಿದಾಗ ಕಜಕಿಸ್ತಾನ ಮತ್ತ ಭಾರತ ದೇಶ ಫಸ್ಟ್ ಯಾವ್ದ್ರಿ ಭಾರತ ದೇಶದೊಳಗೆ ಏನಾಗತ್ತಪ್ಪ ಅಂತಂದ್ರೆ ಈ ಥೋರಿಯಂ ನಿಕ್ಷೇಪಗಳು ಬಹಳಷ್ಟು ಕಂಡು ಬಂದವ್ರಿ ಇವನ್ ಏನ್ ಮಾಡ್ತೇವೆ ಅಂತಂದ್ರೆ ವಿದಳನ ವಸ್ತುಗಳಾಗಿ ನಾವೇನ್ ಮಾಡ್ತೇವೆ ಅಂತಂದ್ರೆ ಯೂಸ್ ಮಾಡ್ತೇವಿ ಪ್ಲುಟೋನಿಯಂ ಅನ್ನು ಯೂಸ್ ಮಾಡ್ತೇವಿ ಯುರೋನಿಯಂ 235 ಆಲ್ರೆಡಿ ಫಸ್ಟ್ ಕ್ಲಾಸ್ ಹೇಳಿದ್ದೆ ಥೋರಿಯಂ ಆಗಿರ್ಬೋದು ಇವನ್ ಏನ್ ಮಾಡ್ತೇವೆ ಅಂದ್ರೆ ವಿದಳನ ವಸ್ತುಗಳಾಗಿ ನಾವೇನ್ ಮಾಡ್ತೇವೆ ಅಂದ್ರೆ ಯೂಸ್ ಮಾಡ್ತೇವೆ ಎಸ್ ಇನ್ನು ನೆಕ್ಸ್ಟ್ ಮಾಡರೇಟರ್ ಅಂತ ಹೇಳಿದ್ನ ಗ್ರಾಫೈಟ್ ಅಂತ ಅಂದು ಸರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ ಹೇಳಿದ್ರಿ ಯಾವ್ಯಾವ ಅದವ್ರಿ ಭಾರತ ದೇಶದೊಳಗೆ ಎಷ್ಟದವ್ರಿ ಅಂತ ನೋಡ್ಕೊಂತ ಬರೋಣ ಅದಕ್ಕಿಂತ ಮುಂಚಿತವಾಗಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇನ್ ಅಂಡರ್ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಒಳಗಿದ್ದಿದ್ರಿ ಕನ್ಸ್ಟ್ರಕ್ಷನ್ ಅನ್ನೋದಕ್ಕಿಂತ ಮುಂಚಿತವಾಗಿ ನಾವೇನ್ ಮಾಡೋದು ಇವು ಪ್ಲಾನ್ಡ್ ಪ್ರೊಜೆಕ್ಟ್ ಪ್ಲಾನ್ಡ್ ಪ್ರೊಜೆಕ್ಟ್ ಆದ್ಮೇಲೆ ಏನ್ಪಾ ಅಂತಂದ್ರೆ ಇವು ಏನ್ಪಾ ಅಂದ್ರೆ ಇವು ಪ್ಲಾನ್ಡ್ ಪ್ರೊಜೆಕ್ಟ್
ಇಂತಹ ಒಂದು ಏನ್ಪಾ ಅಂತಂದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ ಅತಿ ಹೆಚ್ಚು ಎಲೆಕ್ಟ್ರಿಸಿಟಿ ಏನ್ ಮಾಡಕತ್ತಾರ ಅಂತಂದ್ರೆ ಪ್ರೊಡ್ಯೂಸ್ ಮಾಡಕತ್ತಾರ ಇವು ಆಪರೇಷನ್ ಅಲ್ಲಿ ಇಲ್ಲ ನೋಡಿ ಇವು ಏನ್ಪಾ ಅಂತಂದ್ರೆ ಆಪರೇಷನ್ ಈಗ ಇದ್ದಿದ್ದು ಆಪರೇಷನ್ ಅಲ್ಲಿ ಇವು ಇವು ಪ್ಲಾನ್ಡ್ ಪ್ರಾಜೆಕ್ಟ್ ಪ್ಲಾನ್ ಮುಂದೆ ಬರುವಂತ ಪ್ಲಾನ್ ಅದಕ್ಕಿಂತ ಮುಂಚಿತವಾಗಿ ಈಗ ಯಾವ ಆಪರೇಷನ್ ಇಲ್ಲದೇವಿ ಅದನ್ನ ನೋಡು ಇವು ಏನ್ಪಾ ಅಂದ್ರೆ ಪ್ರಸ್ತುತವಾಗಿ ವರ್ಕ್ ಆಗಕತ್ತಿದು ಹೌದಲ್ರಿ ಸರ್ ಫಸ್ಟ್ ಒನ್ ಯಾವುದಪ್ಪ ಅಂದ್ರೆ ಕೈಗಾ ಅಂತ ನೋಡ್ತೀವಿ ನಾವು ಎಲ್ಲಿ ಕಂಡು ಬರ್ತೈತ್ರಿ ಕರ್ನಾಟಕದೊಳಗೆ ಎಲ್ರಿ ಕರ್ನಾಟಕದೊಳಗೆ ಆಪರೇಟರ್ ಯಾರು ಮಾಡ್ತಾರೆ ಅಂದ್ರೆ ಎನ್ಪಿಸಿಎಲ್ ನ್ಯಾಷನಲ್ ಪವರ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ಅಂತ ನಾವು ಏನ್ ಮಾಡ್ತೀವಿ ನೋಡ್ತೀವಿ ನೆಕ್ಸ್ಟ್ ಇದಕ್ಕ ಟೈಪ್ ಅಂತಾರೆ ಅಂದ್ರೆ IPHWR 220 ಅಂತ ಕರಿತೀವಿ ಇಂಡಿಯನ್ ಹೆವಿ ಪ್ರೆಷರ್ ರಿಯಾಕ್ಟರ್ ಅಂತ ನಾವು ಏನ್ ಮಾಡ್ತೀವಿ ಇಂಡಿಯನ್ ಪವರ್ ಹೆವಿ ಪ್ರೆಷರ್ ರಿಯಾಕ್ಟರ್ ಅಂತ ನಾವು ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ ಇಂಡಿಯನ್ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ ಅನ್ನೋದು ಏನ್ಪಾ ಅಂತಂದ್ರೆ ನೋಡ್ತೀವಿ ಇದು ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಬರುವುದು ಯಾವ್ದಂದ್ರೆ ಕಕ್ರಪಾರ ಎಲ್ಲಿ ಕಂಡು ಬರ್ತೈತಿ ಸರ್ ಗುಜರಾತಿನ ಸೂರತ್ ಅನ್ನುವಂತಲ್ಲಿ ಕಂಡು ಬರ್ತೈತಿ ಇದನ್ನು ಆಪರೇಟ್ ಮಾಡೋದು ಎನ್ಪಿಸಿಎಲ್ ಇದು ಕೂಡ IPHWR 700 IPHWR 220 ಇದು ಟೈಪ್ ಇದು 1140 ಮೆಗಾವ್ಯಾಟ್ ಅಷ್ಟು ಏನ್ ಮಾಡ್ತಪ್ಪ ಅಂತಂದ್ರೆ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತೈತಿ ಸರ್ ನೆಕ್ಸ್ಟ್ ಕುಡುಕುಲಂ ಯಾವ್ದ್ರಿ ಕುಡುಕುಲಂ ತಮಿಳ್ನಾಡು ಒಳಗೆ ಇದು ಕೂಡ ಸೇಮ್ ಎನ್ಪಿಸಿಎಲ್ ವಡಾವಡಾ ಎನರ್ಜಿ ರಿಯಾಕ್ಟರ್ ಅಂತ ಕರಿತೀವಿ ಎನರ್ಜಿ ರಿಯಾಕ್ಟರ್ ಅಂತ ಕರಿತೀವಿ 2000 ಎಷ್ಟ್ರಿ 2000 ಮೆಗಾವ್ಯಾಟ್ ಅಷ್ಟು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗತ್ತೆ ಹಂಗ ಮದ್ರಾಸ್ ಕಲ್ಪಕಂ ತಮಿಳ್ನಾಡು ಇದು ಎನ್ಪಿಸಿಎಲ್ ಇದು ಸೇಮ್ IPHWR ಇದು 440 ಮೆಗಾವ್ಯಾಟ್ ಇದು 440 ಮೆಗಾವ್ಯಾಟ್ ಯಾವ್ದ್ರಿ ನರೋರಾ ಇನ್ ನೆಕ್ಸ್ಟ್ ರಾಜಸ್ಥಾನ ಕೂಡ 1180 ಮೆಗಾವ್ಯಾಟ್ ಇನ್ ನೆಕ್ಸ್ಟ್ 1180 ಮೆಗಾವ್ಯಾಟ್ ನೆಕ್ಸ್ಟ್ ತಾರಾಪುರ ಮಹಾರಾಷ್ಟ್ರ ಎನ್ಪಿಸಿಎಲ್ ಇದು ಕೂಡ ಇದು ಏನ್ಪಾ ಅಂದ್ರೆ 1400 ಮೆಗಾವ್ಯಾಟ್ ಅಂತ ನಾವೇನ್ ಮಾಡ್ಬೋದ್ರಿ ನೋಡ್ಬೋದು ಇದನ್ನ ಒಂದು ಸ್ಕ್ರೀನ್ ಶಾಟ್ ಹೊಡೆಯುವುದ್ರ ಮೂಲಕ ನೀವೇನ್ ಮಾಡ್ಕೋದ್ರೆ ನೆನ್ಪಿಟ್ಕೋಬೇಕು ಹಂಗಂದ್ರೆ ಸರ ಇದು ಬಹಳಷ್ಟು ವಾಚ್ ಆಗತ್ರಿ ಇದಕ್ಕೊಂದು ಕೋಡ್ ಹೇಳ್ರಿ ಅಂತ ನೋಡಿದಾಗ ನೋಡ್ರಿ ಇದಕ್ಕೊಂದು ಕೋಡ್ ಹೇಳ್ರಿ ಅಂತಂದ್ರೆ ನೋಡ್ರಿ ಒಂದೊಂದೇ ಹೇಳ್ತೀನಿ ನೋಡ್ಕೊಂತ ಹೋರಿ ಫಸ್ಟ್ ಒನ್ ಯಾವುದು ಅಂದ್ರೆ ತಾರಾಪುರ ಯಾವಪುರ ತಾರಾಪುರ ತಾರಾಪುರ ನೆಕ್ಸ್ಟ್ ರಾಜವ್ ರಾವತ್ ಭಟ್ ಅಥವಾ ರಾಣಾ ಪ್ರತಾಪ ಸಾಗರ ಅಂತ ಕರಿತೀವಿ ರಾವತ್ ಭಟ್ ನೆಕ್ಸ್ಟ್ ಕಲ್ಪಕಂ ಯಾವ್ದ್ರಿ ಕಲ್ಪಕಂ ನೆಕ್ಸ್ಟ್ ನರೋರಾ ಯಾವ್ದ್ರಿ ನರೋರಾ ನೆಕ್ಸ್ಟ್ ಕಕ್ರಪಾರ ಯಾವ್ದ್ರಿ ಕಕ್ರಪಾರ ನೆಕ್ಸ್ಟ್ ನಮಗೆ ಗೊತ್ತಿರುವಂತಹ ಕೈಗಾ ಕೈಗಾ ಅಂಡ್ ಲಾಸ್ಟ್ ಕುಡುಕುಲಂ ಯಾವ್ದ್ರಿ ಕುಡುಕುಲಂ ನೆನ್ಪಿಟ್ಕೋಬೇಕಿದ್ರೆ ಒಂದು ಟ್ರಿಕ್ ಮುಖಾಂತರ ಕುಡುಕುಲಂ ಅಂತ ನೋಡ್ತೀವಿ ನೋಡ್ರಿ ತಾರ ಕನಕ ಕೈಕು ತಾರ ಕನಕ ಕೈಕು ತಾರ ತಾ ಅಂದ್ರೆ ಏನ್ರಿ ತಾರಾಪುರ ಯಾವ ರಾಜ್ಯದೊಳಗೆ ಕಂಡು ಬರ್ತೈತಿ ಇದು ಮಹಾರಾಷ್ಟ್ರದೊಳಗೆ ಏನ್ ಮಾಡ್ತೈತಿ ಅಂದ್ರೆ ಕಂಡು ಬರ್ತೈತಿ ಎಲ್ರಿ ಮಹಾರಾಷ್ಟ್ರದೊಳಗೆ ಕಂಡು ಬರ್ತೈತಿ ಇದು ಎಲ್ಲಿ ಕಂಡು ಬರ್ತೈತಿ ಅಂದ್ರೆ ರಾಜಸ್ಥಾನದೊಳಗೆ ಏನ್ ಮಾಡ್ತೈತಿ ಅಂದ್ರೆ ಕಂಡು ಬರ್ತೈತಿ ಇದು ಕಲ್ಪಕ ಮೇಲೆ ಕಂಡು ಬರ್ತೈತಿ ಅಂದ್ರೆ ತಮಿಳುನಾಡೊಳಗ ರಾಜ್ಯದೊಳಗೆ ಕಂಡು ಬರ್ತೈತಿ ಇನ್ನು ನರೋರಾ ಎಲ್ಲಿ ಕಂಡು ಬರ್ತೈತಿ ಸರ್ ಅಂದ್ರೆ ಉತ್ತರ ಪ್ರದೇಶ ಯಾವ ಪ್ರದೇಶ ರೀ ಉತ್ತರ ಪ್ರದೇಶ ಕಕ್ರಪಾರ ಎಲ್ಲಿ ಕಂಡು ಬರ್ತೈತಿ ಅಂತಂದ್ರೆ ಗುಜರಾತದೊಳಗೆ ಕಂಡು ಬರ್ತೈತಿ ಎಲ್ರಿ ಗುಜರಾತ್ ಕೈಗಾ ನಮಗೆ ಗೊತ್ತಿರುವಂಗ ಕರ್ನಾಟಕದ ಕಾರವಾರ ಎಲ್ರಿ ಕರ್ನಾಟಕದೊಳಗೆ ಏನ್ ಮಾಡ್ತೈತಿ ಅಂದ್ರೆ ಕಂಡು ಬರ್ತೈತಿ ಇನ್ ನೆಕ್ಸ್ಟ್ ಕೂಡುಕುಲಂ ಕೂಡುಕುಲಂ ಎಲ್ಲಿ ಕಂಡು ಬರ್ತೈತಿ ಸರ್ ಅಂತ ಕೇಳಿದಾಗ ಇದು ಕೂಡ ತಮಿಳ್ನಾಡೊಳಗೆ ಕಂಡು ಬರ್ತೈತಿ ಇದು ಕೂಡ ಎಲ್ಲಿ ಕಂಡು ಬರ್ತೈತಿ ತಮಿಳ್ನಾಡೊಳಗೆ ಕಂಡು ಬರ್ತೈತಿ ಹಂಗಂದ್ರೆ ಸರ್ ಇವು ಹೇಳಿದ್ರಿ ಎಷ್ಟು ಒಳಗೆ ಸ್ಥಾಪನೆ ಆದ್ರಿ ಅಂತಂದ್ರೆ ನೋಡು ಫಸ್ಟ್ ಒನ್ ಯಾವಪ್ಪ ಅಂದ್ರೆ ಸಾವಿರದ 1969 ಏನಪ್ಪ ಅಂದ್ರೆ ಸ್ಥಾಪನೆ ಆಯ್ತು ಫಸ್ಟ್ ಒನ್ ನೆಕ್ಸ್ಟ್ ಯಾವ್ದ್ರಿ ತಾರಾಪುರ ಇನ್ ನೆಕ್ಸ್ಟ್ ರಾಜಸ್ಥಾನದಲ್ಲಿ ಇರ್ತಕ್ಕಂಥ ಇದು ಯಾವಾಗ ಸ್ಥಾಪನೆ ಆಯ್ತಂದ್ರೆ 1973 ಒಳಗೆ ನೆಕ್ಸ್ಟ್
ಕಲ್ಪಕಂ ಇದು ಯಾವಾಗ ಸ್ಥಾಪನೆ ಆಯಿತು ಅಂತಂದ್ರೆ 1984. ನೆಕ್ಸ್ಟ್ ನರೋರಾ ಉತ್ತರ ಪ್ರದೇಶ 1991. ಕಕ್ರಪಾರ 1993. ನೆಕ್ಸ್ಟ್ ಕರ್ನಾಟಕ 2000. ನೆಕ್ಸ್ಟ್ ಕುಡುಕುಲಂ 2013. ಸರ್ ಇಲ್ಲಿ ಮತ್ತೆ ಏನ್ ಕ್ವಶನ್ ಕೇಳ್ತಾನ್ರಿ ಅಂತಂದ್ರೆ ಯಾವ ಯಾವ ನದಿಯ ದಂಡೆ ಮೇಲೆ ಐತಿ ಅಂತ ಕೇಳ್ತಾರ. ನೋಡ್ರಿ ತಾರಾಪುರ ಅಂದ್ರೆ ಮಹಾರಾಷ್ಟ್ರ, ಎಲ್ಲಿ ಕಂಡ್ಬಿಡದ್ರಿ ಇದು? ಅರಬಿ ಸಮುದ್ರ. ರಾಜಸ್ಥಾನ. ಯಾವ್ದ್ರಿ? ಚಂಬಲ್ ನದಿ. ನೆಕ್ಸ್ಟ್ ಕಲ್ಪಕಂ ಅಂದ್ರೆ ಪಾಲರ್ ನದಿ. ಎಲ್ರಿ? ಇದು ತಮಿಳ್ನಾಡು. ನೆಕ್ಸ್ಟ್ ನರೋರಾ ಉತ್ತರ ಪ್ರದೇಶ, ಗಂಗಾ ನದಿ. ಯಾವ್ದ್ರಿ? ಗಂಗಾ ನದಿ. ನೆಕ್ಸ್ಟ್ ಕಕ್ರಪಾರ ತಪತಿ ನದಿ. ಯಾವ ನದಿ ರೀ? ತಪತಿ ನದಿ. ನೆಕ್ಸ್ಟ್ ಕೈಗಾ ನಮ್ಗೆ ಗೊತ್ತಿರುವಂಗ ಕಾಳಿ ನದಿ. ವೈಗೈ ನದಿ ಅಂತ ತಮಿಳ್ನಾಡು ಒಳಗೆ ಇದು ಕಂಡು ಬರ್ತೈತಿ. ಯಾವುದು? ವೈಗೈ ನದಿ. ಕಾಳಿ ನದಿ, ವೈಗೈ ನದಿ. ನೋಡ್ರಿ ಇದು ಒಂದು ಸ್ಕ್ರೀನ್ಶಾಟ್ ಹುಡ್ಕೊಳಕ ಸಾಧ್ಯ ಆಗಿರ್ಬೇಕು. ತಾರಾಪುರ ನೋಡ್ರಿ, ನೀವು ಮ್ಯಾಪ್ ನೊಳಗೆ ನೋಡ್ತೀರಿ, ತಾರಾಪುರ ಎಲ್ಲಿ ಬರ್ತೈತಿ ಅನ್ನೋದು ನೋಡ್ತಿರಲ್ಲ, ಆ ಮಹಾರಾಷ್ಟ್ರದೊಳಗೆ ಬರ್ತೈತಿ. ಮಹಾರಾಷ್ಟ್ರ ಮಗ್ಲಕ್ಕೆ ಯಾವ್ದೈತ್ರಿ? ಅರಬ್ಬಿ ಸಮುದ್ರ ಐತಿ. ಅರಬ್ಬಿ ಸಮುದ್ರದ ಏನ್ಪಾ ಅಂದ್ರೆ ತಾರಾಪುರ ಐತಿ. ನೆಕ್ಸ್ಟ್ ಯಾವ ನದಿ? ರಾವತ್ ಭಟ್ ಅಥವಾ ಇದಕ್ಕೆ ರಾಣಾ ಪ್ರತಾಪ ಸಾಗರನು ಅಂತ ಕರಿತೀವಿ ನಾವು. ಚಂಬಲ್ ನದಿ. ಯಾವ ನದಿ ರೀ? ಚಂಬಲ್ ನದಿ. ಇನ್ನು ಕಲ್ಪಕಂ ಏನ್ಪಾ ಅಂದ್ರೆ ಪಾಲರ್ ನದಿ. ಇನ್ನು ನೆಕ್ಸ್ಟ್ ನರೋರಾ ಉತ್ತರ ಪ್ರದೇಶ ಏನ್ಪಾ ಅಂದ್ರೆ ಗಂಗಾ ನದಿ. ತಪತಿ ನದಿ ಏನ್ಪಾ ಅಂದ್ರೆ ಕಕ್ರಪಾರ. ಯಾವ ಪಾರ? ಕಕ್ರಪಾರ. ಇನ್ನು ಕೈಗಾ ಅಂತಂದ್ರೆ ಕಾಳಿ ನದಿ. ಯಾವ ನದಿ ರೀ? ಕಾಳಿ ನದಿ. ಇನ್ನು ಕುಡುಕುಲಂ ಅಂದ್ರೆ ವೈಗೈ ನದಿ ಅಂತ ನಾವೇನ್ ಮಾಡ್ತೀವ್ರಿ ನೋಡ್ತೀವಿ. ಈ ನದಿಯ ದಡದ ಮೇಲೆ ಏನದಪ್ಪ ಅಂದ್ರೆ ಈ ಒಂದು ಅಣು ವಿದ್ಯುತ್ ಸ್ಥಾವರಗಳು ಭಾರತ ದೇಶದೊಳಗೆ ಏನ್ ಮಾಡ್ಯಪ್ಪ ಅಂದ್ರೆ ಅದು. ಹಂಗಂದ್ರೆ ಸರ್ ಇಲ್ಲಿ ಕ್ವಶನ್ ಕೇಳ್ತಾನ, ಏನ್ ಕೇಳನ್ರಿ ಅಂತಂದ್ರೆ ತಾರಾಪುರ ಅನ್ನೋದು ಯಾವ ರಾಷ್ಟ್ರದ ಸಹಯೋಗದಿಂದ ಸ್ಥಾಪನೆ ಮಾಡಿದ್ರು ಅಂತಂದ್ರೆ ಅಮೇರಿಕಾ ಅಂತ ನಾವೇನ್ ಮಾಡ್ಬೇಕು ಅಂತ ಹೇಳ್ಬೋದು. ಅಮೇರಿಕಾ. ನೆಕ್ಸ್ಟ್ ಕುಡುಕುಲಂ ಇದು ಯಾವ ದೇಶದಿಂದ ಮಾಡ್ಯಾರ ಅಂತಂದ್ರೆ ರಷ್ಯಾ ದೇಶದ ಸಹಯೋಗದಿಂದ ಏನ್ ಮಾಡ್ಯಾರ ಅಂದ್ರೆ ಮಾಡ್ಯಾರ. ಸರ್ ಇದು ತಾರಾಪುರ ಅನ್ನೋದು ಮೊದಲ ವಾಣಿಜ್ಯ ಅಣು ವಿದ್ಯುತ್ ಸ್ಥಾವರ ಅಂತ ಹೇಳ್ಬೋದು. ನಿಮ್ಮ ಕ್ವಶನ್ ಕೇಳ್ಬೋದು, ಭಾರತ ದೇಶದ ಮೊದಲ ವಾಣಿಜ್ಯ ಅಣು ವಿದ್ಯುತ್ ಸ್ಥಾವರ ಅಂತ ಕೇಳಿದ್ರೆ ತಾರಾಪುರ ಅಂತ ಹೇಳ್ಬೋದು. ಸರ್ ಮತ್ತೆ ಇನ್ನೊಂದು ಕ್ವಶನ್ ಕೇಳ್ತಾನ, ಏಷ್ಯಾ ಖಂಡದೊಳಗ ಮತ್ತ ಭಾರತ ದೇಶದೊಳಗ ಎಕ್ಸ್ಪೆರಿಮೆಂಟಲಿ ಮಾಡಿರ್ತಕ್ಕಂತ ಮೊದಲ ನ್ಯೂಕ್ಲಿಯರ್ ರಿಯಾಕ್ಟರ್ ಅಥವಾ ಮೊದಲ ನ್ಯೂಕ್ಲಿಯರ್ ರಿಯಾಕ್ಟರ್ ಯಾವುದು ಅಂತ ಕೇಳಿದ್ರೆ ಯಾವುದ್ರಿ ಅಂದ್ರೆ ಅಪ್ಸರಾ ಅಂತ ನೋಡ್ತೀವಿ ನಾವು. ಯಾವ್ದ್ರಿ? ಅಪ್ಸರಾ ಅಂತ ನೋಡ್ತೀವಿ. ಹೌದಲ್ರಿ, ಇದು ಒಂದು ರಿಯಾಕ್ಟರು. ಇದು ಏನಪ್ಪಾ ಅಂದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಹೌದಲ್ರಿ. ಸರ್ ಇನ್ನು ನೆಕ್ಸ್ಟ್ ಕ್ವಶನ್ ಕೇಳ್ತಾರ, ಈ ಇಷ್ಟು ನ್ಯೂಕ್ಲಿಯರ್ ಪ್ರವಾಂಟ್ ಒಳಗೆ ಅತಿ ಹೆಚ್ಚು ಎಲೆಕ್ಟ್ರಿಸಿಟಿ ಮತ್ತು ಅತಿ ದೊಡ್ಡ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವುದು ಅಂತ ಕೇಳಿದ್ರೆ ಕುಡುಕುಲಂ ಅಂತ ಹೇಳ್ಬೇಕು ನಾವು. ಯಾವ್ದ್ರಿ? ಕುಡುಕುಲಂ ಅಂತ ನಾವೇನ್ ಮಾಡ್ಬೇಕಂದ್ರೆ ಹೇಳ್ಬೇಕು. ನೋಡಿದ್ರಲ್ರಿ ಇವೇನ್ಪಾ ಅಂದ್ರೆ ಒಂದು ಟ್ರಿಕ್ ಐತಿ. ಎಕ್ಸಾಮ್ ಒಳಗೆ ಬಹಳಷ್ಟು ಸತ ಏನ್ ಮಾಡ್ತಾನಂದ್ರೆ ಕೇಳ್ತಾನ ನೆನ್ಪಿಟ್ಕೋಬೇಕು. ಏನ್ರಿ? ಎಕ್ಸಾಮ್ ಒಳಗೆ ಬಹಳಷ್ಟು ಸತ ಕೇಳೋಣ ನೆನ್ಪಿಟ್ಕೋಬೇಕು. ಇವು ಏನ್ಪಾ ಅಂದ್ರೆ ಭಾರತದಲ್ಲಿ ಪ್ರಸ್ತುತವಾಗಿ ಆಪರೇಷನಲ್ಲಿ ಇರತಕ್ಕಂತಹ ಅಣು ವಿದ್ಯುತ್ ಸ್ಥಾವರಗಳು ಅಂತ ನಾವೇನ್ ಮಾಡ್ಬೋದ್ರಿ ನೋಡ್ಬೋದು. ಎಸ್, ಆಪರೇಷನಲ್ಲಿ ಆಯ್ತು. ಆಪರೇಷನಲ್ಲಿ ಆದ್ಮೇಲೆ ಇನ್ನು ನೆಕ್ಸ್ಟ್ ಎಸ್ ನೋಡ್ರಿ, ಅತಿ ಹೆಚ್ಚು ಯಾವುದು ಅಂತ ಕೇಳಿದ್ರೆ ನಾ ಏನ್ ಹೇಳಿದ್ದೆ ನಿಮಗೆ ಕುಡುಕುಲಂ ಅಂತ ಕೇಳಿದ್ಯ. ಎಷ್ಟು ಮೆಗಾವ್ಯಾಟ್ ಸರ್ ಅಂತ ಕೇಳಿದ್ರೆ 2000 ಮೆಗಾವ್ಯಾಟ್. ಎಷ್ಟ್ರಿ? 2000 ಮೆಗಾವ್ಯಾಟ್. ಏನ್ ಮಾಡೋದಪ್ಪ ಅಂತಂದ್ರೆ ನೋಡ್ಬೋದು. ಸರ್ ನಾವು ಕರ್ನಾಟಕದವರು ಸ್ವಲ್ಪ ಕರ್ನಾಟಕದ ಬಗ್ಗೆ ತಿಳ್ಕೋಬೇಕು. ನಾವು ಕರ್ನಾಟಕದೊಳಗೆ ಕಾಯಿಗಾ ಅನ್ನೋದು ಎಲ್ಲಿ ಕಂಡು ಬರ್ತದೆ ಅಂದ್ರೆ ಕಾರವಾರದೊಳಗೆ ಕಂಡು ಬರ್ತದೆ. ಯಾವ್ರಿ? ಕಾರವಾರದೊಳಗೆ. ಸೇಮ್ ಇದು 880 ಮೆಗಾವ್ಯಾಟ್ ಅಷ್ಟು ಪ್ರಮಾಣದ ಶಕ್ತಿಯನ್ನ ಎಲೆಕ್ಟ್ರಿಸಿಟಿಯನ್ನ ಪ್ರೊಡ್ಯೂಸ್ ಆಗತಿ. ಸರ್ ಇದು ಯಾವ ನದಿಯ ದಂಡೆಯ ಮೇಲೆ ಇದೆ ಅಂತ ಕೇಳ್ಯಾರ? ಕಾಳಿ ನದಿ. ಆಲ್ರೆಡಿ ಹೇಳಿದ್ನ. ನೆಕ್ಸ್ಟ್ ಈ ಕಾಳಿ ನದಿಯ ಬಲದಂಡೆನೋ ಎಡದಂಡೆನೋ ಅಂತ ಒಂದು ಕ್ವಶನ್ ಕೇಳ್ಯಾನ, ನೆನ್ಪಿಟ್ಕೋಬೇಕು. ಕಾಳಿ ನದಿಯ ಎಡದಂಡೆಯ ಮೇಲೆ ಏನ್ಪಾ ಅಂತಂದ್ರೆ ಈ ಕೈಗಾ ಅನ್ನುವಂತಹ ಅಣು ವಿದ್ಯುತ್ ಸ್ಥಾವರ ಐತಿ.
ಹೌದಲ್ರಿ ಇಲ್ಲಿ ಕಾರವಾರದೊಳಗೆ ಏನು ಮಾಡ್ತದಪ್ಪ ಅಂತಂದ್ರೆ ಈ ಅಣು ವಿದ್ಯುತ್ ಸ್ಥಾವರ ವರ್ಕಾಗಕತ್ತತಿ 880 ಪ್ರಮಾಣಷ್ಟು ಮೆಗಾವ್ಯಾಟ್ ಅಷ್ಟು ಶಕ್ತಿಯನ್ನ ಏನು ಮಾಡ್ತದ ಅಂದ್ರೆ ಬಿಡುಗಡೆ ಮಾಡ್ತದತಿ ಸರ್ ಇನ್ನ ರಿಯಾಕ್ಟರ್ ಗಳು 22 ಅದವ ಅಣು ವಿದ್ಯುತ್ ಸ್ಥಾವರಗಳು 7 ಅದವ ಅಂತ ನೀವು ಕ್ವೆಶ್ಚನ್ ಕೇಳಬಹುದು ನೋಡಿ ಈಗ ಕೈಗ ಮೂರು ಘಟಕಗಳು ಇರ್ತವ ಘಟಕ 1 ಘಟಕ 2 ಘಟಕ 3 ಅಂತ ಹಂಗ ಈ 7 ರೊಳಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಘಟಕಗಳು ಅದವ ಹಾಗಾಗಿ ಟೋಟಲಿ 22 ರಿಯಾಕ್ಟರ್ ಗಳು 7 ಅಣು ವಿದ್ಯುತ್ ಸ್ಥಾವರಗಳು ಅದವ ಹೌದಲ್ರಿ ಈಗ ನಾವು ಕೈಗ ಕಡಿಸಿದ್ರೆ ಮೂರು ಘಟಕಗಳು ಅದವ ಇನ್ನು ಏನಪ್ಪಾ ಅಂದ್ರೆ ಡೆವಲಪ್ಡ್ ಮಾಡಕತ್ತರ ಟೋಟಲ್ ಆಗಿ 22 ರಿಯಾಕ್ಟರ್ ಗಳ ಜೊತೆಗೆ 7 ಅಣು ವಿದ್ಯುತ್ ಸ್ಥಾವರಗಳು ಭಾರತ ದೇಶದಲ್ಲಿ ಈಗ ಕೂಡ ಆಪರೇಷನ್ ಅಲ್ಲಿ ಏನು ಮಾಡಕತ್ತವ ಅಂದ್ರೆ ನಡೆಯಕತ್ತ ಹೌದಲ್ರಿ ಇನ್ನು ನೆಕ್ಸ್ಟ್ ಸರ್ ಆಪರೇಷನ್ ಅಲ್ಲಿ ಆತು ಸರ್ ಇನ್ನು ನೆಕ್ಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇನ್ ಪ್ಲಾನ್ಡ್ ಪ್ರಾಜೆಕ್ಟ್ ಪ್ಲಾನ್ಡ್ ಏನೇನ್ ಮಾಡ್ರಿ ಈಗ ಬರೋ ದಿನಗಳಲ್ಲಿ ಅದಕ್ಕಿಂತ ಮುಂಚಿತವಾಗಿ ಏನಪ್ಪಾ ಅಂದ್ರೆ ಕನ್ಸ್ಟ್ರಕ್ಷನ್ ಒಳಗೆ ಈ ಯಾವ್ಯಾವ ಕನ್ಸ್ಟ್ರಕ್ಷನ್ ಅದಾವ್ರಿ ಈ ಪ್ರಸ್ತುತವಾಗಿ ಯಾವ್ಯಾವ ನಡೆಯಕತ್ತವ ನೋಡ್ರಿ ಫಸ್ಟ್ ಒನ್ ಚೆನ್ನೈ ಕಲ್ಪಕಂ ಹೇಳ್ರಿ ಚೆನ್ನೈ ಕಲ್ಪಕಂ ಆಲ್ರೆಡಿ ಐತಿ ತಮಿಳುನಾಡು ಬರ್ತತಿ ಎಲ್ಲಿ ಅಂದ್ರೆ ಆಪರೇಟರ್ ಭವಿನಿ ಭಾರತ ವಿದ್ಯುತ್ ನಿಗಮ ಅಂತ ಕರಿತೈತಿ ಇದು ಒಂದು ಕೂಡ ಏನಪ್ಪಾ ಅಂತಂದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಥವಾ ಈ ಒಂದು ಆಪರೇಷನ್ ಮಾಡ್ತೈತಿ ಹಂಗೆ ಎನ್ ಪಿ ಸಿ ಎಲ್ ಐತ್ ನೋಡ್ರಿ ಹಂಗ ಇದು ಒಂದು ಕೂಡ ಭವಿನಿ ಅಂತಂದು ಇದು ಕೂಡ ಏನ್ ಮಾಡ್ತಪ್ಪ ಅಂದ್ರೆ ಈ ಚೆನ್ನೈದೊಳಗೆ ತಮಿಳುನಾಡಲ್ಲಿ ಕಂಡು ಬರ್ತಕ್ಕಂತಹ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಏನ್ ಮಾಡಕತ್ತ ಅಂದ್ರೆ ಆಪರೇಟ್ ಮಾಡಕತ್ತತಿ ಎಷ್ಟು ಇದು ಟೈಪ್ ಪಿ ಎಫ್ ಬಿ ಆರ್ ಇನ್ನು ನೆಕ್ಸ್ಟ್ ಎಷ್ಟು ಕೆಪಾಸಿಟಿ ಅಂತ ಕೇಳಿದ್ರೆ 500 ಮೆಗಾವ್ಯಾಟ್ ಅಂತಂದು ಹೌದಲ್ರಿ ಪ್ರೆಷರೈಸ್ಡ್ 500 ಮೆಗಾವ್ಯಾಟ್ ಅಷ್ಟೇ ಏನ್ ಮಾಡ್ತಪ್ಪ ಅಂತಂದ್ರೆ ಈ ಒಂದು ರಿಯಾಕ್ಟರ್ ಮಾಡ್ತತಿ ಸರ್ ಈ ಪಿ ಎಫ್ ಬಿ ಆರ್ ಅಂದ್ರೆ ಏನ್ರಿ ಫಾಸ್ಟ್ ಬ್ರೀಡರ್ ಏನ್ರಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಂತ ಕರಿತೀವಿ ಪ್ರೆಷರೈಸ್ಡ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಏನ್ರಿ ಪ್ರೆಷರೈಸ್ಡ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಂತ ಕರಿತೀವಿ 500 ಮೆಗಾವ್ಯಾಟ್ ಏನ್ರಿ ಅಂಡರ್ ದಿ ಕನ್ಸ್ಟ್ರಕ್ಷನ್ ಅಂದ್ರೆ ಕನ್ಸ್ಟ್ರಕ್ಷನ್ ನಡೆಯಾಕತ್ತವು ಅಂತ ಅರ್ಥ ಇನ್ ನೆಕ್ಸ್ಟ್ ಚೆನ್ನೈ ಆಯ್ತು ನೆಕ್ಸ್ಟ್ ಕಕ್ರಪಾರದೊಳಗೆ ಈಗ ಆಲ್ರೆಡಿ ಈ 3 ಯೂನಿಟ್ ಗಳಿದ್ದು 4ನೇ ಯೂನಿಟ್ ನಡೆಯಕತ್ತೈತಿ ಸರ್ ನಿಮ್ಮ ಕಕ್ರಪಾರ ಎಲ್ಲೈತಿ ಗುಜರಾತ್ ಒಳಗೆ ಐತಿ ಯಾವ ಒಂದು ಆಪರೇಷನ್ ಮಾಡತ್ತಂದ್ರೆ ಎನ್ ಪಿ ಸಿ ಎಲ್ ನ್ಯಾಷನಲ್ ಪವರ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ಅಂತ ಕರಿತೀವಿ ಇದು ಐ ಪಿ ಎಚ್ ಇ ಡಬ್ಲ್ಯೂ ಆರ್ ಎಷ್ಟು ಅಂತಂದ್ರೆ 700 ಮೆಗಾವ್ಯಾಟ್ ಅಷ್ಟು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡುತ್ತೆ ಇನ್ ನೆಕ್ಸ್ಟ್ ಗೋರಖ್ಪುರ ಎಲ್ಲಿ ಕಂಡು ಬರುತ್ತೆ ಸರ್ ಇದು ಗೋರಖ್ಪುರ ಅಂದ್ರೆ ಉತ್ತರ ಪ್ರದೇಶ ಅನ್ನಕೋಬಾರ್ದು ಹರಿಯಾಣ ರಾಜ್ಯದೊಳಗೆ ಕಂಡು ಬರತಕ್ಕಂತಹ ಅಥವಾ ಕೇಂದ್ರಾಡಳಿತ ಪ್ರದೇಶ ಈ ಗೋರಖ್ಪುರ ಅನ್ನೋದು ಯಾವ ಒಂದು ಹರಿಯಾಣದೊಳಗೆ ಎಲ್ರಿ ಹರಿಯಾಣದೊಳಗೆ ಆಪರೇಷನ್ ಎನ್ ಪಿ ಸಿ ಎಲ್ ನರು ಐ ಪಿ ಎಚ್ ಡಬ್ಲ್ಯೂ ಆರ್ 700 ಇಂಡಿಯಾ ಹೌದಲ್ರಿ ಈ ಒಂದು ಟೈಪ್ ಒಳಗೆ 1400 ಮೆಗಾವ್ಯಾಟ್ ಅಷ್ಟು ಕೆಪಾಸಿಟಿ ಇರತಕ್ಕಂಥ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡಕತ್ತೈತಿ ಇನ್ ನೆಕ್ಸ್ಟ್ ರಾಜಸ್ಥಾನದೊಳಗೆ ಯೂನಿಟ್ 7 ಮತ್ತು ಯೂನಿಟ್ 8 ಅನ್ನ ಮಾಡಕತ್ತವು ರಾಜಸ್ಥಾನದೊಳಗೆ ಯಾರು ಆಪರೇಟರ್ ಮಾಡಂದ್ರೆ ಎನ್ ಪಿ ಸಿ ಎಲ್ ಸೇಮ್ ಐ ಪಿ ಎಚ್ ಡಬ್ಲ್ಯೂ ಆರ್ 1400 ಮೆಗಾವ್ಯಾಟ್ ಅಷ್ಟು ಏನ್ ಮಾಡಕತ್ತಪ್ಪ ಅಂತಂದ್ರೆ ಕೆಪಾಸಿಟಿ ಇರತಕ್ಕಂಥ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡಕತ್ತೈತಿ ಇನ್ ನೆಕ್ಸ್ಟ್ ಕುಡುಕುಲಂ ಒಳಗೆ 2 ಅದವು 3ನೇದು 4ನೇದು 5ನೇದು 6ನೇದು 6 ಅಂತಂದ್ರೆ 4 ಘಟಕಗಳು ಏನಾಗತ್ತವ ಅಂದ್ರೆ ಕನ್ಸ್ಟ್ರಕ್ಷನ್ ನಡೆಯಕತ್ತವ ಹೌದಲ್ರಿ ಇದನ್ನ ಯಾರು ಯಾವ ರಾಜ್ಯ ಅಂದ್ರೆ ತಮಿಳುನಾಡು ಎನ್ ಪಿ ಸಿ ಎಲ್ ಅಂತ ಸೇಮ್ ವಡಾ ವಡಾ ಎನರ್ಜಿ ರಿಯಾಕ್ಟರ್ ಅಂತಂದು ಇದು ಒಂದು ಟೈಪ್ ಆಫ್ ರಿಯಾಕ್ಟರ್ ಈ ಒಂದು ರಿಯಾಕ್ಟರ್ ಒಳಗೆ ಅಂಡರ್ ಒಳಗೆ ಕೆಲಸ ಮಾಡತತಿ 4000 ಮೆಗಾವ್ಯಾಟ್ ಎಷ್ಟ್ರಿ 4000 ಮೆಗಾವ್ಯಾಟ್ ಎರಡು ಜಿಲ್ಲೆಗೆ ಆರಾಮ ಎಲೆಕ್ಟ್ರಿಸಿಟಿ ನಾವ್ ಹೆಂಗ್ ಮಾಡ್ಬೋದು ಅಂದ್ರೆ ಕೊಡ್ಬೋದು ಅಷ್ಟು ಪ್ರಮಾಣದ ಒಂದು ಎಲೆಕ್ಟ್ರಿಸಿಟಿಯನ್ನ ಈ ಒಂದು ಕುಡುಕುಲಂ ಒಳಗೆ ಮಾಡಕತ್ತಾರ ಇವು ಏನ್ಪಾ ಅಂದ್ರೆ ಅಂಡರ್ ದಿ ಕನ್ಸ್ಟ್ರಕ್ಷನ್ ಇನ್ನು ಏನ್ ನಡಕತ್ತಾರ ಕನ್ಸ್ಟ್ರಕ್ಷನ್ ನಡೆಯಕತ್ತವು ಬರೋ ದಿನಗಳಲ್ಲಿ ಏನಾಗುವುದಪ್ಪ ಅಂತಂದ್ರೆ ಕಾರ್ಯಗತವಾಗಿ ಬರಬಹುದು ಇದು ಕನ್ಸ್ಟ್ರಕ್ಷನ್ ಅಂತ ನೋಡಿದ್ವಿ ಇದು ಏನ್ ಮಾಡಿದೆ ಅಂದ್ರೆ ಪ್ಲಾನ್ಡ್ ಪ್ರೊಜೆಕ್ಟಿಂಗ್ ಮುಂದೆ ಬರುವ ದಿನಗಳಲ್ಲಿ ಪ್ಲಾನ್ಡ್ ಪ್ರೊಜೆಕ್ಟ್ ಯಾವ್ಯಾವ ರೀ ಸರ್ ಅಂತ ನೋಡಿದಾಗ ಫಸ್ಟ್ ಒಂದು ಕೈಗಾದೊಳಗೆ ಕರ್ನಾಟಕ ಎಲ್ರಿ ಕೈಗಾದೊಳಗೆ ಎನ್ ಪಿ ಸಿ ಎಲ್ ಅವರು ನ್ಯಾಷನಲ್ ಪವರ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ಇದು ಇಂಡಿಯನ್ ಪ್ರೆಷರೈಸ್ ಹೆವಿ ವಾಟರ್ ರಿಯಾಕ್ಟರ್ 1400 ಮೆಗಾವ್ಯಾಟ್ ಅಷ್ಟು ಪ್ರಮಾಣದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡುವಂತಹ ವ್ಯವಸ್ಥೆಯನ್ನ ತರಕತ್ತಾರ ಎಲ್ರಿ ಇದು ನಮ್ಮ ಕೈಗಾದೊಳಗೆ ನೆನ್ಪಿಟ್ಕೋಬೇಕು ಇನ್ನು ನೆಕ್ಸ್ಟ್ ಜೈತಾಪುರ ಅಥವಾ ಚೈತಾಪುರ ಈ ಜೈತಾಪುರ ಎಲ್ಲಿ ಬರುತ್ತೆ ಅಂದ್ರೆ ಮಹಾರಾಷ್ಟ್ರದೊಳಗೆ ಬರ್ತತಿ ಯಾವ ದೇಶ ಅಂತಂದ್ರೆ ಫ್ರಾನ್ಸ್ ದೇಶದ ಸಹಯೋಗದೊಂದಿಗೆ ಇದನ್ನ ಏನ್ ಮಾಡಕತ್ತಾರಪ್ಪ ಅಂತಂದ್ರೆ ಎನ್ ಪಿ ಸಿ ಎಲ್ ನರು ಏನ್ ಮಾಡಕತ್ತಾರ ಅಂದ್ರೆ 9900 ಮೆಗಾವ್ಯಾಟ್ ಅಷ್ಟು ಏನ್ ಮಾಡಕತ್ತಾರ ಅಂದ್ರೆ ಎನರ್ಜಿನ ಕೊಡಕ ಆರಾಮ ಒಂದು 5ರಿಂದ 6 ಡಿಸ್ಟಿಕ್ ಎಲೆಕ್ಟ್ರಿಸಿಟಿ ನಾವೇನ್ ಮಾಡ್ಬೋದು ಅಂದ್ರೆ ಕೊಡ್ಬೋದು ಎಷ್ಟ್ರಿ 9900 ಮೆಗಾವ್ಯಾಟ್ ಅಷ್ಟು ಇನ್ನು ಕೋಡಾ ಅಂತ ಬರ್ತತಿ ಇದು ಆಂಧ್ರ ಪ್ರದೇಶದೊಳಗೆ ಸೇಮ್ ಎನ್ ಪಿ ಸಿ ಎಲ್ ಅಪ್ಲೈಡ್ ಪ್ರೆಷರ್ 6600 ಮೆಗಾವ್ಯಾಟ್ ಅಷ್ಟು ಕೊಡಕತ್ತೈತಿ ಹೌದಲ್ರಿ ಇನ್ ನೆಕ್ಸ್ಟ್
ಕವಲಿ ಅಂತಂದು ಕವಾಡ ಕವಲಿ ಇದು ಸೇಮ್ ಆಂಧ್ರ ಪ್ರದೇಶದೊಳಗೆ ಕಂಡು ಬರ್ತತಿ ಸೇಮ್ ಎನ್ ಪಿ ಸಿ ಆಲ್ ವಡಾ ವಡಾ ಎನರ್ಜಿ ರಿಯಾಕ್ಟರ್ 6000 ಮೆಗಾವ್ಯಾಟ್ ಹೌದಲ್ರಿ ಇನ್ ನೆಕ್ಸ್ಟ್ ಗೋರಖ್ಪುರ ಎಲ್ರಿ ಹರಿಯಾಣದೊಳಗೆ ಎನ್ ಪಿ ಸಿ ಆಲ್ ನಾವು ಸೇಮ್ ಐ ಪಿ ಎಚ್ ಡಬ್ಲ್ಯೂ ಆರ್ 700 ಟೈಪ್ 2800 ಮೆಗಾವ್ಯಾಟ್ ಹೌದಲ್ರಿ 2800 ಮೆಗಾವ್ಯಾಟ್ ನೆಕ್ಸ್ಟ್ ಮಹಿ ಬನ್ಸ್ವಾರ ಅಂತ ಕರಿತೀವಿ ಎಲ್ಲಿ ಕಂಡು ಬರ್ತದೆ ಅಂದ್ರೆ ರಾಜಸ್ಥಾನದೊಳಗೆ ಕಂಡು ಬರ್ತತಿ ಎಲ್ಪ ಅಂದ್ರೆ ಇದು ಸೇಮ್ ಎನ್ ಪಿ ಸಿ ಆಲ್ ಸೇಮ್ ಐ ಪಿ ಎಚ್ ಡಬ್ಲ್ಯೂ ಆರ್ 2800 ಮೆಗಾವ್ಯಾಟ್ ಅಷ್ಟು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತದೆ ಸೇಮ್ ನೋಡ್ರಿ ಚುಟ್ಕಾ ಚೆನ್ನೈ ತಾರಾಪುರ ಇವೆಲ್ಲ ಏನಪ್ಪ ಅಂದ್ರೆ ಚುಟ್ಕಾ ಅನ್ನೋದು ಮಧ್ಯಪ್ರದೇಶದೊಳಗೆ ಬರ್ತತಿ ಚೆನ್ನೈ ಅಂತ ಬರ್ತೈತಿ ತಮಿಳ್ನಾಡೊಳಗೆ ತಾರಾಪುರ ಮಹಾರಾಷ್ಟ್ರದೊಳಗೆ ಎನ್ ಪಿ ಸಿ ಆಲ್ ಭುವಿನಿ ಆಯ್ತು ನೆಕ್ಸ್ಟ್ ಐ ಪಿ ಜೆಡ್ ಸೇಮ್ ಇದು ಫಾಸ್ಟ್ ಬ್ರೀಡ್ ರಿಯಾಕ್ಟರ್ ಇದು ಸೇಮ್ ಅಡ್ವಾನ್ಸ್ ಹೆವಿ ವಾಟರ್ ರಿಯಾಕ್ಟರ್ 300 ಮೆಗಾವ್ಯಾಟ್ ಟೋಟಲಿ ನೋಡ್ರಿ ಒಟ್ಟ ಟೈಮ್ 32400 ಮೆಗಾವ್ಯಾಟ್ ಅಷ್ಟು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡಬಹುದು ನೋಡ್ರಿ ಹೆಚ್ಚು ಕಡಿಮೆ ಇಷ್ಟೇನಾರ ಆತಂದ್ರೆ ಆರಾಮ ಒಂದು 25 ಜಿಲ್ಲೆಗೆ ಏನ್ ಮಾಡಬಹುದಪ್ಪ ಅಂದ್ರೆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಬಹುದು ಹೌದಲ್ರಿ ಯಾಕಂದ್ರೆ ನೋಡ್ರಿ ಇವತ್ತ ಸೂರ್ಯ ಇರು ಮಠ ಅಷ್ಟೇ ನಮ್ಗೆ ಶಕ್ತಿ ಸೂರ್ಯ ಹೋಗ್ಬಿಡ್ತಾನ ಅದು ಏನಪ್ಪ ಅಂದ್ರೆ ಅದು ನಿಯಮ ನೀರೈತಿ ನೀರು ಒಂದೊಂದು ಟೈಮ್ನಾಗ ಬರ್ಲಿಲ್ಲ ಅಂತಂದ್ರೆ ನಾವು ಅದ್ರ ಮೂಲಕನು ಶಕ್ತಿ ಮಾಡ್ತೇವೆ ಇವತ್ತು ನೀರನ್ನು ಕೈ ಕೊಟ್ಟು ಇತ್ತಾಗ ಸೂರ್ಯನ ಕೈ ಕೊಟ್ಟನ ಅಂದ್ರೆ ಅವಾಗ ಏನ್ ಮಾಡ್ತೇವೆ ಅಂದ್ರೆ ಈ ತರ ರಿಯಾಕ್ಟರ್ಗಳನ್ನ ನಾವೇನ್ ಮಾಡೇವ್ರಿ ಮಾಡಿ ಇವ ಏನ್ಪ ಅಂದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ಇದನ್ನ ಒಂದು ಸ್ಕ್ರೀನ್ ಶಾಟ್ ಹೊಡೆದು ತಿಳ್ಕೋಬೇಕು ಹೌದಲ್ರಿ ಇದ್ರೊಳಗೆ ಕ್ವಶನ್ ಇಷ್ಟು ದಿನ ಆಗಿದ್ವಿಯಪ್ಪ ಅಂದ್ರೆ ಈಗ ಪ್ರೆಸೆಂಟ್ಲಿ ಆಪರೇಷನ್ ಅಲ್ಲಿ ಅದವಲ್ರಿ 7 ಅದಾವ ಅಂತ ಹೇಳಿದ್ನಲ್ರಿ ಆ 7ರ ಮೇಲೆ ಬಹಳಷ್ಟು ಕ್ವಶನ್ ಆಗಿದೆ ಅರ್ಥ ಆಯ್ತು ಇವು ಏನಪ್ಪ ಅಂದ್ರೆ ನಮ್ಮ ಒಂದು ಭಾರತ ದೇಶದಲ್ಲಿ ಈಗ ಬಜೆಟ್ ಮನ್ನಣೆ ಮಾಡಿದ್ರಲ್ರಿ ಬಜೆಟ್ ಮನ್ನಣೆ ಮಾಡುವಾಗ ಈ ಒಂದು ಕ್ಷೇತ್ರಕ್ಕೆ ಬಹಳಷ್ಟು ಮೀಸಲಾಗಿ ಇಟ್ಟಾರೆ ಯಾಕಂತಂದ್ರೆ ಬಹಳಷ್ಟು ಮೀಸಲ ಇಡುವಂತ ಉದ್ದೇಶ ಏನಂತಂದ್ರೆ ಅತಿ ಹೆಚ್ಚು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು ಈಗ ಒಂದ್ ನೋಡ್ರಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮಹಾರಾಷ್ಟ್ರದೊಳಗೆ ಐತಂದ್ರೆ ಸುತ್ತಮುತ್ತಲ ರಾಜ್ಯಗಳು ಏನಾಗಪ್ಪ ಅಂದ್ರೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗಬೇಕು ಅಲ್ಲೇ ಏನ್ ಮಾಡ್ಬೇಕು ಅಂದ್ರೆ ಟ್ರಾನ್ಸ್ಫರ್ ಆಗಬೇಕು ಆತರ ಹಂಗ ಈಗ 7 ಅದಾವು ಇನ್ನೂ ಕೂಡ ಏನ್ ಮಾಡಕತ್ತಾರ ಅಂದ್ರೆ ಬೇರೆ ಬೇರೆ ದೇಶದ ಸಹಯೋಗದಿಂದ ನಾವೇನ್ ಮಾಡಕತ್ತೀವಿ ಅಂತಂದ್ರೆ ಈ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನ ಸ್ಟಾರ್ಟ್ ಮಾಡೇವಿ ಇನ್ನು ಬರೋ ದಿನಗಳಲ್ಲಿ ಏನಕ್ಕಪ್ಪ ಅಂದ್ರೆ ಇವು ಪ್ರಾಜೆಕ್ಟ್ಗಳು ಯಶಸ್ವಿ ಆಕವು ಅಂತ ನಾವೇನ್ ಮಾಡ್ಬೋದ್ರಿ ನೋಡ್ಬೋದು ಸರಿ ಇವು ಆತು ನೆಕ್ಸ್ಟ್ ಇದ್ರಗಳ ಸಾಧನೆ ಅಂತ ನೋಡ್ ಬಂದಾಗ ನೋಡ್ರಿ ಜಗತ್ತಿನಲ್ಲಿ ಮೊದಲ ಬಾರಿಗೆ ನೋಡ್ರಿ ಯಾರು ಮಾಡಲಾರದಂತ ಒಂದು ಸಾಧನೆ ಇದು ಹೌದಲ್ರಿ ಜಗತ್ತಿನಲ್ಲಿ ಮೊದಲ ಬಾರಿಗೆ ಕೈಗಾ ಅನ್ನುವಂತಹ ಅಣುವಿದ್ಯುತ್ ಸ್ಥಾವರ ಎಲ್ಲಿ ಕಂಡು ಬರ್ತಕ್ಕ ಅಂತ ಹೇಳಿದ್ ನಾನು ಕಾರವಾರ ಇಲ್ಲೇ ನಮ್ಮ ಕರ್ನಾಟಕ ನೆನ್ಪಿಟ್ಕೋಬೇಕು ನೆಕ್ಸ್ಟ್ ಯಾವ ದಂಡೆ ಅಂತ ಯಾವ ನದಿ ಅಂತಂದ್ರೆ ಕಾಳಿ ನದಿ ಯಾವ ನದಿ ಕಾಳಿ ನದಿ ಯಾವ ದಂಡೆಯ ಮೇಲೆ ಕಾಳಿ ನದಿಯ ಎಡ ದಂಡೆಯ ಮೇಲೆ ಇದ ಕ್ವಶನ್ ಆಗೈತ್ರಿ ಯಾವ ದಂಡೆ ಅಂತಂದು ಎಡ ದಂಡೆಯ ಮೇಲೆ ಏನಪ್ಪಾ ಅಂತಂದ್ರೆ ಕಾಳಿ ನದಿಯ ಎಡ ದಂಡೆಯ ಮೇಲೆ ಐತಿ ನೋಡ್ರಿ ಜಗತ್ತಿನ ಮೊದಲ ಬಾರಿಗೆ ಕೈಗಾ ಅನ್ನುವಂತಹ ಅಣುವಿದ್ಯುತ್ ಸ್ಥಾವರವು 962 ಎಷ್ಟ್ರಿ 962 ದಿನಗಳ ಕಾಲ ಸತತವಾಗಿ 962 ದಿನಗಳ ಕಾಲ ಸತತವಾಗಿ ಕಾರ್ಯನಿರ್ವಹಿಸಿ ಅಗಾಧ ಪ್ರಮಾಣದ ಶಕ್ತಿಯನ್ನ ಬಿಡುಗಡೆಯ ಜೊತೆಗೆ ಏನ್ರಿ ಅಗಾಧ ಪ್ರಮಾಣವಾಗಿರ್ತಕ್ಕಂತಹ ಶಕ್ತಿಯನ್ನ ಬಿಡುಗಡೆ ಮುಖಾಂತರ ಬ್ರಿಟನ್ ದೇಶವನ್ನ ಏನ್ ಮಾಡತ್ತಂದ್ರೆ ಹಿಂದಕ್ಕೆ ಹಾಕೈತಿ ಅಂತ ಹೇಳ್ತೀವಿ ನೋಡ್ರಿ ಈ ಕೈಗಾ ಅನ್ನೋದೈತಲ್ರಿ 962 ದಿನಗಳ ಕಾಲ ನೋಡ್ರಿ ಇಡೀ ಪ್ರಪಂಚದೊಳಗ ಬ್ರಿಟನ್ ದೇಶ ಏನಾಗಿತ್ತಪ್ಪ ಅಂದ್ರೆ ಅತಿ ಹೆಚ್ಚು ದಿನಗಳ ಕಾಲ ಅಣುವಿದ್ಯುತ್ ಸ್ಥಾವರವನ್ನ ರನ್ ಮಾಡಿದ್ರು ಯಾವ್ದ್ರಿ ಬ್ರಿಟನ್ ಮೊದ್ಲು ಕೆನಡಾ ದೇಶ ಇತ್ತು ಆಮೇಲೆ ಬ್ರಿಟನ್ ಇತ್ತು ಇವೆರಡೂ ದೇಶಗಳನ್ನ ಮುರಿದು ಕೈಗಾ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತ ಕೈಗಾ ಅನ್ನುವಂತಹ ಅಣುವಿದ್ಯುತ್ ಸ್ಥಾವರ ಎಷ್ಟು ದಿನ ಅಂತಂದ್ರೆ 962 ದಿನಗಳ ಕಾಲ ಸತತವಾಗಿ ಏನ್ಪ ಅಂತಂದ್ರೆ ಕಾರ್ಯನಿರ್ವಹಿಸ್ತು ಎಷ್ಟ್ರಿ 962 ದಿನಗಳ ಕಾಲ ಸತತವಾಗಿ ಏನ್ಪ ಅಂದ್ರೆ ಕಾರ್ಯನಿರ್ವಹಿಸ್ತು ಕಾರ್ಯನಿರ್ವಹಿಸಿದ್ರ ಜೊತೆಗೆ ಏನ್ರಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಜಗತ್ತಿನಲ್ಲಿ ಒಂದೇನ್ ಮಾಡುತ್ತಪ್ಪ ಅಂದ್ರೆ ದಾಖಲೆಯನ್ನ ಬರೀತು ಯಾರು ಮಾಡಿದ್ದಿಲ್ಲ ಬ್ರಿಟನ್ ಅವ್ರು ಮಾಡಿದ್ರು ಅಷ್ಟಕ್ಕೆ ಕುಂತಿದ್ರು ಇವತ್ ನೋಡ್ರಿ ದೊಡ್ಡ ದೊಡ್ಡ ರಾಷ್ಟ್ರಗಳು ರಷ್ಯಾ ಆಗಿರ್ಬೋದು ಅಮೆರಿಕ ಆಗಿರ್ಬೋದು ಯಾವ ರಾಷ್ಟ್ರಗಳನ್ನು ಮಾಡಲಿಲ್ಲ ಬಟ್ ಭಾರತ ಅನ್ನುವಂತ ದೇಶ ಕರ್ನಾಟಕ ಅದು ನಮ್ಮ ಹೆಮ್ಮೆ ಅನ್ಕೋಬೇಕು ನಾವು ಕರ್ನಾಟಕ ರಾಜ್ಯದಲ್ಲಿ ಕೈಗಾ ಅನ್ನುವಂತಹ ಅಣುವಿದ್ಯುತ್ ಸ್ಥಾವರ ಏನ್ ಮಾಡುತ್ತಪ್ಪ ಅಂದ್ರೆ 962 ದಿನಗಳ ಕಾಲ ಸತತವಾಗಿ ಕಾರ್ಯನಿರ್ವಹಿಸಿ ಅಗಾಧ ಪ್ರಮಾಣವಾಗಿರ್ತಕ್ಕಂತಹ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿ ಇಡೀ ಕರ್ನಾಟಕದ ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಏನ್ ಮಾಡಿಕೊಡ್ತಂದ್ರೆ ಹಂಚಿಕೊಟ್ಟು ಜಗತ್ತಿನಲ್ಲಿ ಏನ್ಪಾ ಅಂದ್ರೆ ಒಂದು ದಾಖಲೆಯನ್ನು ಬಂದಿರತಕ್ಕಂತಹ ಏಕೈಕ ಅಣು ವಿದ್ಯುತ್ ಸ್ಥಾವರ ಅಂತ ಹೇಳಿದ್ರೆ ಕೈಗಾ ಅಣು ವಿದ್ಯುತ್ ಸ್ಥಾವರ ಅಂತ ನೀವೇನ್ ಮಾಡ್ಬೇಕು ಹೇಳ್ಬೇಕು ಯಾಕಂದ್ರೆ ಕ್ವಶನ್ ಆಗೈತಿ ನೆನಪಿಟ್ಬೇಕು
ಯಾವುದ್ರಿ ಕೈಗಾ ಅಣು ವಿದ್ಯುತ್ ಸ್ಥಾವರ ಎಷ್ಟು ದಿನಗಳ ಕಾಲ ಸತತವಾಗಿ ಕಾರ್ಯನಿರ್ವಹಿಸಿತು ಹಿಂಗು ಕೇಳಬಹುದು ಅಥವಾ ಜಗತ್ತಿನಲ್ಲಿ ದಾಖಲೆ ಬರೆದ ಅತಿ ಹೆಚ್ಚು ದಿನಗಳ ಕಾಲ ರನ್ ಆಗಿರತಕ್ಕಂತ ಅಣು ವಿದ್ಯುತ್ ಸ್ಥಾವರ ಯಾವುದು ಅಂತ ಹಿಂಗು ಕ್ವೆಶ್ಚನ್ ಕೇಳಬಹುದು ಎಲ್ಲದಕ್ಕೂ ನೀವು ಏನು ಮಾಡಬೇಕಂದ್ರೆ ರೆಡಿ ಇರಬೇಕು ಹೌದಲ್ರಿ ಇವನ್ನ ಎಲ್ಲಾ ನೀವು ಏನು ಮಾಡಬಹುದುಪ್ಪಾ ಅಂತಂದ್ರೆ ನೆನಪಿಟ್ಕೋಬೇಕು ಆಲ್ರೆಡಿ ಹೇಳಿದ್ ನಾನು ಈಗ ಆಲ್ರೆಡಿ ವಿಶ್ವದರ್ಶನ ಕರಿಯರ್ ಅಕಾಡೆಮಿಯಲ್ಲಿ ಏನಾಗಪ್ಪ ಅಂತಂದ್ರೆ ಆಫ್ಲೈನ್ ಕ್ಲಾಸ್ಗಳು ಏನಾಗ್ಯಾವ ಅಂದ್ರೆ ಸ್ಟಾರ್ಟ್ ಆಗ್ಯವು ಆಗ್ಯಾವಲ್ರಿ ಸ್ಟಾರ್ಟ್ ಆಗ್ಯವು ಆ ಒಂದು ಉದ್ದೇಶಕ್ಕೆ ಯಾರು ಸಂತೋಷ್ ಲಾಡ್ ಫೌಂಡೇಶನ್ಸ್ ಇದಕ್ಕೆ ರಿಜಿಸ್ಟ್ರೇಷನ್ ಆಗಿರ್ತಾರ ನೋಡ್ರಿ ಅವ್ರಿಗೆ 50% ನಾವೇನ್ ಮಾಡ್ತೀವಿ ಅಂದ್ರೆ ಫ್ರೀ ಆಗಿ ಕೊಡ್ತೀವಿ ಕೂಡಲೇ ಬಂದು ನಿಮ್ಮ ಹೆಸರನ್ನು ನೋಂದಾಯಿಸಬೇಕು ನೋಂದಾಯಿಸುವುದರ ಜೊತೆಗೆ ಇಂಡಿವಿಜುವಲ್ ಆಗಿ ಕೇರಿಂಗ್ ಅನ್ನು ತಗೊಳ್ಳುವಂತಹ ಏಕೈಕ ಸಂಸ್ಥೆ ಅಂತಂದ್ರೆ ವಿಶ್ವ ದರ್ಶನ ಕರಿಯರ್ ಅಕಾಡೆಮಿ ಹೌದಲ್ರಿ ಆ ಒಂದು ಉದ್ದೇಶಕ್ಕಾಗಿ ಎಲ್ಲರನ್ನು ಕೇರಿಂಗ್ ತಗೊಂತೇವಿ ಜೊತೆಗೆ ಎಲ್ಲರಿಗೂ ಏನ್ಪಾ ಅಂದ್ರೆ ವಿದ್ಯೆ ಮುಟ್ಟಬೇಕು ಅಥವಾ ನಾಲೆಜ್ ಅನ್ನು ಮುಟ್ಟುವಂತಹ ಪ್ರಯತ್ನವನ್ನ ಮಾಡಿ ಅನೇಕ ಬ್ಯಾಚ್ ಗಳನ್ನ ಕಳಿಸೇವಿ ಆ ಒಂದು ಕಾರಣದಿಂದ ನೀವು ಕೂಡ ಈಗ ಬಂದು ಅಡ್ಮಿಷನ್ ತಗೋಬಹುದು ಓಕೆ ಎಸ್ ಇನ್ನ ಈ ಬ್ರಿಟನ್ ದೇಶ ಎಷ್ಟು ದಿನಗಳ ಕಾಲ ಕೆಲಸ ಮಾಡುತ್ತ್ರಿ ಸರ್ ನೋಡ್ರಿ ಈಗ ಹೆಂಗ ಭಾರತ ದೇಶ ನಾವೇನಂತ ಹೇಳಿದ್ವಿ ಕೈಗಾ ಅಂತ ಹೇಳಿದ್ವಿ ಬ್ರಿಟನ್ ದೇಶದೊಳಗ ಇನ್ನೊಂದು ಯಾವ್ದೈತಿ ಹೈ ಶ್ಯಾಮ ಅಣು ವಿದ್ಯುತ್ ಸ್ಥಾವರ ಯಾವುದ್ರಿ ಹೈ ಶ್ಯಾಮ ಅಣು ವಿದ್ಯುತ್ ಸ್ಥಾವರ ಎಷ್ಟು ದಿನಗಳ ಕಾಲ ಕೆಲಸ ಮಾಡಿತ್ರಿ ಸರ್ ಅಂತಂದ್ರೆ 940 ದಿನಗಳ ಕಾಲ ಕೆಲಸ ಮಾಡಿತ್ತು ಸತತವಾಗಿ ಒಂದು ದಿನ ಸ್ಟಾರ್ಟ್ ಆತಂದ್ರೆ 942 ಹೆಚ್ಚು ಕಡಿಮೆ 3 ವರ್ಷ ಆ 940 ದಿನಗಳ ಕಾಲ ಕೆಲಸ ಮಾಡಿ ಜಗತ್ತಿನೊಳಗ ಬ್ರಿಟನ್ ದೇಶದಲ್ಲಿ ಇರ್ತಕ್ಕಂತಹ ಹೈ ಶ್ಯಾಮ ಅನ್ನುವಂತಹ ಅಣು ವಿದ್ಯುತ್ ಸ್ಥಾವರ ಏನಾಗಿತ್ತಪ್ಪ ಅಂತಂದ್ರೆ ಹೆಸರು ಮಾಡಿತ್ತು ಹೌದಲ್ರಿ ಆ ಒಂದು ಹೆಸರು ಮಾಡಿದ್ದನ್ನ ಇದಕ್ಕಿಂತ ಹಿಂದೆ ಯಾರೈತ್ರಿ ಅಂತಂದ್ರೆ ಪಿಕರಿಂಗ್ ಅನ್ನುವಂತಹ ಅಣು ವಿದ್ಯುತ್ ಸ್ಥಾವರ ಇದು ಪಿಕರಿಂಗ್ ಯಾವ ದೇಶದೊಳಗೆ ಕಂಡು ಬರ್ತೈತ್ರಿ ಸರ್ ಕೆನಡಾ ದೇಶದೊಳಗೆ ಕಂಡು ಬರ್ತೈತಿ ಪಿಕರಿಂಗ್ ಅನ್ನುವಂತಹ ಅಣು ವಿದ್ಯುತ್ ಸ್ಥಾವರ 894 ದಿನಗಳ ಕಾಲ ಏನ್ ಮಾಡಿತ್ತಂದ್ರೆ ಕೆಲಸ ಮಾಡಿತ್ತು ಕೆಲಸ ಮಾಡಿ ಜಗತ್ತಿನೊಳಗೆ ದಾಖಲೆ ಪಡೆದಿತ್ತು ಇದನ್ನ ಈ ಒಂದು ಯಾವ್ದ್ರಿ ಬ್ರಿಟನ್ ದೇಶದ ಹೈ ಶ್ಯಾಮ ಅನ್ನುವಂತಹ ಅಣು ವಿದ್ಯುತ್ ಸ್ಥಾವರ ಏನ್ ಮಾಡ್ತಂದ್ರೆ ಆ ದಾಖಲೆಯನ್ನ ಮುರಿತು ಈ ಹೈ ಶ್ಯಾಮನ್ನ ಏನ್ ಮಾಡಿದಪ್ಪ ಅಂತಂದ್ರೆ ನಮ್ಮ ಭಾರತ ದೇಶದ ಕರ್ನಾಟಕದಲ್ಲಿರ್ತಕ್ಕಂಥ ಕೈಗಾ ಅನ್ನುವಂತಹ ಅಣು ವಿದ್ಯುತ್ ಸ್ಥಾವರ 962 ದಿನಗಳ ಕಾಲ ಎಷ್ಟ್ರಿ 962 ದಿನಗಳ ಕಾಲ ಏನ್ ಮಾಡ್ತಂದ್ರೆ ಸತತವಾಗಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಏನ್ರಿ ಸತತವಾಗಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಜಗತ್ತಿನೊಳಗ ದಾಖಲೆಯನ್ನು ಬರೀತು ಅನ್ನೋದು ಉಲ್ಲೇಖ ಐತಿ ಇದು ನಮ್ಮ ಹೆಮ್ಮೆ ಅಂತ ನಾವೇನ್ ಮಾಡ್ಬೋದ್ರಿ ತಿಳ್ಕೋಬಹುದು ಓಕೆ ಯಸ್ ಇದು ಕಾನ್ಸೆಪ್ಟ್ ಇದನ್ನ ಏನ್ ಮಾಡ್ಬೇಕಂತಂದ್ರೆ ನೀವು ನೆನಪಿಟ್ಕೋಬೇಕು ಯಾಕಂದ್ರೆ ಕ್ವಶನ್ ಏನಕ್ಕಪ್ಪ ಅಂದ್ರೆ ಬಹಳಷ್ಟು ಇವಾಗವು ಹೌದಲ್ರಿ ಅದ್ರಾಗೂ ನಮ್ಮ KPSC ಡಿಪಾರ್ಟ್ಮೆಂಟ್ಗೆ KSP ಡಿಪಾರ್ಟ್ಮೆಂಟ್ಗೆ ಇಂಥ ಕ್ವಶನ್ ಬಹಳ್ರಿ ಹೌದಲ್ರಿ ಯಾಕಂದ್ರೆ ಇದು ಜಗತ್ತಿನೊಳಗೆ ದಾಖಲೆ ಬರ್ದತ್ರಿ ಇಲ್ಲೇ ಭಾರತ ದೇಶ ಇಲ್ಲೇ ಕರ್ನಾಟಕ ರಾಜ್ಯ ಅನ್ನಂಗಿಲ್ಲ ಹೌದಲ್ರಿ ಇಡೀ ಜಗತ್ತಿನೊಳಗ 962 ದಿನಗಳ ಕಾಲ ಏನ್ ಮಾಡಿತ್ತಂದ್ರೆ ಕಾರ್ಯನಿರ್ವಹಿಸ್ತೈತಿ ಎಸ್ ಇನ್ನ ನೆಕ್ಸ್ಟ್ ಏನ್ಪಾ ಅಂದ್ರೆ ಭಾರತದಲ್ಲಿ ಬೈಜಿಕ ಶಕ್ತಿ ಹೆಂಗೈತಿ ಅಂತ ನೋಡ್ಬೋದು ನೋಡ್ರಿ ಭಾರತದಲ್ಲಿ ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ಅಂತ ನೋಡಿದಲ್ರಿ ಪರಮಾಣು ಸಂಶೋಧನಾ ಕೇಂದ್ರ ಐತ್ರಿ ಸಂಶೋಧನಾ ಕೇಂದ್ರವು ಪರಮಾಣು ಶಕ್ತಿ ಸಂಶೋಧನಾ ಕೇಂದ್ರ ಐತ್ರಿ ಹೌದಲ್ರಿ ಈ ಒಂದು ಭಾರತದಲ್ಲಿ ಮೊದಲ ಒಂದು ಅಣುಶಕ್ತಿ ಪರೀಕ್ಷೆಯನ್ನ ಮಾಡ್ತಾರೆ ಅಣುಶಕ್ತಿ ಅಂತಂದ್ರೆ ನಿಮಗೆಲ್ಲ ಗೊತ್ತಿರಬೇಕು 2ನೇ ಜಾಗತಿಕ ಮಹಾಯುದ್ಧ ನಡೀತಲ್ರಿ 1939 1945 ಅವಾಗ ಒಂದು ದೇಶಗಳ ವಿರುದ್ಧವಾಗುವುದರ ಮೂಲಕ ಕೆಲವೊಂದಿಷ್ಟು ರಾಷ್ಟ್ರಗಳು ಕೂಡಿ ಏನ್ ಮಾಡಕತ್ವಪ್ಪ ಅಂದ್ರೆ ಜಗಳ ಮಾಡಕತ್ತು ಈಗ ಹೆಂಗ ಉಕ್ರೇನ್ ರಷ್ಯಾ ಯಾವ ತರ ಮಾಡಕತ್ವ ಅಂದ್ರೆ 1939 ಆಗಿರ್ತಕ್ಕಂಥ ಸಮಯದೊಳಗ ಏನ್ ಮಾಡಿದ್ರಪ್ಪ ಅಂತಂದ್ರೆ ಅಮೇರಿಕ ದೇಶದವರು ಜಪಾನ್ ದೇಶದ ಮೇಲೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಏನ್ ಮಾಡಿದ್ರೆ ಬಾಂಬ್ಗಳನ್ನ ಒಗದ್ರಲ್ರಿ ನೀವೆಲ್ಲ ತಗೊಳ್ಬೇಕು ಹಿರೋಶಿಯಾ ಮತ್ತು ನಾಗಾಸಕಿ ಅನ್ನುವಂಥವು ಯಾವಾಗ್ರಿ 1945 ಯಾವಾಗ್ರಿ 1945 ಆಗಸ್ಟ್ 6 ಒಂದು ಎಲ್ಲೇ ಹಿರೋಶಿಯಾ ಮೇಲೆ ಆಗಸ್ಟ್ 9 ಎಲ್ಲೇ ನಾಗಾಸಕಿ ಮೇಲೆ ಆಗಸ್ಟ್ 6 ಹೋಗಿದ್ರು ಆಗಸ್ಟ್ 9 ಹೋಗೋದು ನೋಡ್ರಿ ಆಗಸ್ಟ್ 6 ಹೋಗಿದ್ರೆ ಅಲ್ಲಿ ಲಕ್ಷಾಂತರ ಜನ ಸತ್ತಾರ ಅನ್ನೋದು ಅವ್ರಿಗೆ ಗೊತ್ತೈತಿ ಬಟ್ ಅದನ್ನೂ ತಿಳ್ಕೊಂಡು ಮತ್ತೆ ಆಗಸ್ಟ್ 9 ನಾಗಾಸಕಿ ಅನ್ನುವಂತಹ ಪ್ರದೇಶದ ಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಣುಬಾಂಬ್ಗಳನ್ನ ವಹಿಸ್ತಾರ ಅದು ನೋಡ್ರಿ ಅಲ್ಲೇ ಇವತ್ತಿಗಾದ್ರೂ ಅಲ್ಲಿರ್ತಕ್ಕಂತಹ ಆ ವಿಕಿರಣಗಳು ಇವತ್ತಿಗಾದ್ರೂ ಅಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳು
ಏನಾಗಕತ್ತಾರಪ್ಪ ಅಂದ್ರೆ ಅಂಗವೈಕಲ್ಯತೆಯನ್ನ ಬಳಲಾಕತ್ತಾರ ನೋಡ್ರಿ. ಅಂಗವೈಕಲ್ಯ ಅಂದ್ರೆ ಗೊತ್ತೈತಲ್ರಿ, ಕಾಲಿನೊಳಗೆ ದೋಷ ಕುರಿತಾಗ್ಬೋದು ಅಥವಾ ಮೈ ಒಳಗೆ ಏನಾರ ಆಗ್ಬೋದು. ಇವತ್ತಿಗಾದ್ರೆ ಏನಾಗಕತ್ತಾರ ಅಂದ್ರೆ ಅಂಗವೈಕಲ್ಯತೆಯನ್ನ ಬಳಲಾಕತ್ತಾರ. ಅಂತಹ ಪವರ್ಫುಲ್ ವಿಕಿರಣಗಳನ್ನು ಅಮೆರಿಕ ದೇಶ ಏನಾಗೈತೆ ಅಂದ್ರೆ ಜಪಾನ್ ದೇಶದ ಮೇಲೆ ಹೋಗಿತ್ತು. ನಮಗೆ ನಿಮಗೆ ಗೊತ್ತಿರುವಂತಹ ವಿಷಯ ಇದ್ರು ಹೌದಲ್ರಿ. ಇದನ್ನ ಒಗೀತು, ಒಗದಾದ್ಮೇಲೆ ಎಲ್ಲಾ ರಾಷ್ಟ್ರಗಳಿಗೆ ಭಯ ಹುಟ್ಬಿಡ್ತು. ಏನಂತ ಭಯ ಹುಡ್ತು, ಜೇರ್ ಕರ್ತ ನಾವು ಪರಮಾಣುದೊಳಗ ಈ ಪರಮಾಣು ಅಂದ್ರೆ ನ್ಯೂಕ್ಲಿಯರ್ ವೆಪನ್ಸ್ ಇಟ್ಕೊಳ್ಳಿಲ್ಲ ಅಂದ್ರೆ, ಈ ನ್ಯೂಕ್ಲಿಯರ್ ಟೆಕ್ನಾಲಜಿ ಒಳಗೆ ಮುಂದುವರಲಿಲ್ಲ ಅಂದ್ರೆ, ಈಗ ಹೆಂಗ ಅಮೇರಿಕ ಜಪಾನ್ ದೇಶದ ಮೇಲೆ ಒಗದತ್ ನೋಡು, ಹಂಗ ಇನ್ನೊಂದು ದಿನ ನಮ್ಮ ದೇಶದ ಮೇಲೂ ಒಗಿಬಹುದು. ಅದಕ್ಕೆ ನಾವೇನಾಗಿರ್ಬೇಕಪ್ಪ ಅಂತಂದ್ರೆ ರೆಡಿ ಇರಬೇಕು ಅನ್ನೋದು ಯಾರ್ದು ಪ್ಲಾನ್ ಇತ್ತು ಅಂದ್ರೆ, ಜವಾಹರಲಾಲ್ ನೆಹರು ಅವರ ಕಾಲದಿಂದಲೂ ಏನ್ ಮಾಡ್ಕೊಂತ ಅಂದ್ರೆ ಪ್ಲಾನ್ ಮಾಡ್ಕೊಂತ ಬಂದ್ರು. ಹೌದಲ್ರಿ, ಆದ್ರೆ ಜವಾಹರಲಾಲ್ ನೆಹರು ಬಂದ್ರು, ಅವ್ರಿಗೆ ಯಾರಿಲ್ಲ. ನೆಕ್ಸ್ಟ್ ಯಾರು ಬರ್ತಾರೆ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಂದ್ರು, ಅವ್ರ ಕಡೆನೂ ಇದು ಮಾಡಲಿಲ್ಲ. ನೆಕ್ಸ್ಟ್ ಜನವರಿ 24ಕ್ಕೆ 1966ಕ್ಕ ಭಾರತ ದೇಶದಲ್ಲಿ ಏಕೈಕ ಮಹಿಳಾ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರು ಬರ್ತಾರೆ. ಈ ಇಂದಿರಾ ಗಾಂಧಿ ಬಂದು ಇಡೀ ಒಂದು ರಾಷ್ಟ್ರ ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕು, ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ನಾವು ಹೊಂದಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ನ್ಯೂಕ್ಲಿಯರ್ ವೆಪನ್ಸ್ ಮಾಡಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಬಜೆಟ್ನೊಳಗೆ ಅಮೌಂಟ್ ಅನ್ನ ಬಿಡುಗಡೆ ಮುಖಾಂತರ ವಿಜ್ಞಾನಿಗಳಿಗೆ ಸಪೋರ್ಟ್ ಮಾಡ್ತಾರ. ಯಾರ್ರಿ? ಇಂದಿರಾ ಗಾಂಧಿ ಅವರು. ಜೇರ್ಕರ್ತ ಭಾರತ ದೇಶದೊಳಗೆ ಇಂದಿರಾ ಗಾಂಧಿ ಅವರು ಇರಲಿಲ್ಲ ಅಂದ್ರೆ ಬಹಳಷ್ಟು ಏನಾಕಿದಪ್ಪ ಅಂದ್ರೆ ನೋಡ್ರಿ, ಇಸ್ರೋಕ್ ಬಂದ್ರು, ಅಲ್ಲಿ ರಾಕೆಟ್ ಅನ್ನ ಲಾಂಚ್ ಮಾಡೋದ ಹೆಂಗ ಅದ್ರ ಬಗ್ಗೆ ತಿಳ್ಕೊಂಡ್ಲು. ಈ ಕಡೆ ಡಿಫೆನ್ಸ್ ಸಿಸ್ಟಮ್ನಾಗ ಏನ್ ಮಾಡಿದ್ರು ಅಂತಂದ್ರೆ ಅತಿ ಹೆಚ್ಚು ಯೋಜನೆಗಳನ್ನ ತಂದ್ರು. ಇತ್ತಾಗ ನ್ಯೂಕ್ಲಿಯರ್ ವೆಪನ್ಸ್ನಾಗ ಬಂದಾಗ ಅದ್ರೊಳಗೂ ಅತಿ ಹೆಚ್ಚು ಯೋಜನೆಗಳನ್ನ ತಂದ್ರು. ನೋಡ್ರಿ, 1974 ಮೇ 18ರಂದು ಪೋಖ್ರಾನ್, ಇದು ಎಲ್ಲಿ ಕಂಡು ಬರ್ತದ್ರಿ ಸರ್? ರಾಜಸ್ಥಾನದೊಳಗ ಮರುಭೂಮಿ ಪ್ರದೇಶ ಇದು. ಯಾವ್ದು? ಪೋಖ್ರಾನ್ ಅನ್ನೋದು. ಈ ಹೆಂಗ ಧಾರವಾಡದೊಳಗ ಒಂದು ನಗರ ಅಂತ ಕರಿತೀವಿ ನೋಡ್ರಿ, ಹಂಗ ರಾಜಸ್ಥಾನದೊಳಗ ಪೋಖ್ರಾನ್ ಅನ್ನುವಂತಹ ಒಂದು ಪ್ರದೇಶ, ಇದು ಮೊದಲ ಪರಮಾಣು ಬಾಂಬನ್ನು ಯಶಸ್ವಿಯಾಗಿ ಏನ್ ಮಾಡ್ತಂದ್ರೆ ಪರೀಕ್ಷೆಯನ್ನ ಮಾಡಿದ್ವಿ ನಾವು. ಹಂಗಂದ್ರೆ ಸರ್, ಆ ಒಂದು ಸಮಯದಲ್ಲಿ ಯಾರು ವಿಜ್ಞಾನಿ ಇದ್ರು ಅಂತ ಕೇಳ್ತಾರ, ಆ ಸಮಯದಲ್ಲಿ ಯಾರು ವಿಜ್ಞಾನಿ ಇದ್ರಂದ್ರೆ ಅದರ ನೇತೃತ್ವವನ್ನ ವಹಿಸ್ಕೊಂಡವ್ರು ಯಾರು ಅಂದ್ರೆ ರಾಜಾರಾಮಣ್ಣ ಅಂತ ಹೇಳ್ತೀವಿ. ಕ್ವಶನ್ ಆಗೈತಿ, ನೆನಪಿಟ್ಕೋಬಹುದು. ಯಾವ್ದ್ರಿ? ರಾಜಾರಾಮಣ್ಣ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಮೂಲವಾಗಿ ವಿಜ್ಞಾನಿ ಏನಾಗಿದ್ರಂದ್ರೆ ಆ ಒಂದು ಸಮಯದೊಳಗೆ ಇದ್ರು. ಇದೊಂದು ಏನ್ಪಾ ಅಂದ್ರೆ ಶಾಂತಿಯುತವಾಗಿ ಅಣ್ವಸ್ತ್ರ ಪರೀಕ್ಷೆ ಅಂತ ನಾವೇನ್ ಮಾಡ್ಬೋದ್ರಿ ನೋಡ್ಬೋದು. ಇದೊಂದು ಎಂತಾದ್ರಿ? ಶಾಂತಿಯುತವಾಗಿರ್ತಕ್ಕಂತಹ ಅಣ್ವಸ್ತ್ರ ಪರೀಕ್ಷೆ ಅಂತ ಹೇಳ್ಬೋದು. ಸರ್, ಆ ಒಂದು ಸಮಯದೊಳಗೆ ಯಾರು ಇದ್ದರಿ ಪ್ರಧಾನಮಂತ್ರಿ ಅಂತ ಕೇಳಿದಾಗ ಇಂದಿರಾ ಗಾಂಧಿ ಸರ್ಕಾರ ಇತ್ತು. ಯಾವ ಸರ್ಕಾರ? ಇಂದಿರಾ ಗಾಂಧಿ ಅವ್ರ ಸರ್ಕಾರ ಇತ್ತು. ಇಂದಿರಾ ಗಾಂಧಿ ಅವರು ರಾಜಾರಾಮಣ್ಣ ಅವ್ರಿಗೆ ಏನ್ ಮಾಡಿದ್ರಪ್ಪ ಅಂದ್ರೆ, ನೀವು ನ್ಯೂಕ್ಲಿಯರ್ ವೆಪನ್ಸ್ ನ ರೆಡಿ ಮಾಡ್ಕೊಳ್ರಿ, ನಾ ಅದಕ್ಕೆಲ್ಲ ಏನ್ ಬೇಕು ನೋಡೋ ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ತೇನೆ ಅಂತ ಏನ್ ಮಾಡಿದ್ರಂದ್ರೆ ಹೇಳಿದ್ರು. ಆ ಒಂದು ಉದ್ದೇಶಕ್ಕಾಗಿ ನೋಡ್ರಿ, ಈ ರಾಜಾರಾಮಣ್ಣ ಅನ್ನುವಂತಹ ಮೂಲ ವಿಜ್ಞಾನಿ ಈ ಪೋಖ್ರಾನ್ ಅನ್ನುವಂತಹ ಸ್ಥಳದಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಅಣ್ವಸ್ತ್ರ ಪರೀಕ್ಷೆಯನ್ನ ಪರೀಕ್ಷಾರ್ಥವಾಗಿ ಮಾಡಿದ್ರು. ಹೌದಲ್ರಿ. ಇನ್ನು ನೆಕ್ಸ್ಟ್, ಅದಕ್ಕೊಂದು ಕೋಡ್ ನೇಮ್ ಕೊಡ್ತಾರೆ. ಯಾವ್ದ್ರಿ? ಅದಕ್ಕೊಂದು ಕೋಡ್ ನೇಮ್ ಕೊಡ್ತಾರ ರಾಜಾರಾಮಣ್ಣ. ಇದೊಂದು ಶಾಂತಿಯುತ ಅಣ್ವಸ್ತ್ರ. ಇನ್ನು ನೆಕ್ಸ್ಟ್ ಪೋಖ್ರಾನ್ 2 ಅಂತ ನಾವೇನ್ ಮಾಡ್ತೀವ್ರಿ ನೋಡ್ತೇವೆ. ಈ ಪೋಖ್ರಾನ್ 2 ಅನ್ನೋದು ಏನ್ಪಾ ಅಂದ್ರೆ ಸೇಮ್ ಅದೇ ತರನಾಗಿ ಏನ್ ಮಾಡಿದ್ಪಾ ಅಂದ್ರೆ ಪೋಖ್ರಾನ್ 1 ಆದಂಗ ಪೋಖ್ರಾನ್ 2 ಅನ್ನುವಂತ ಪ್ರದೇಶದಲ್ಲಿ ಬರ್ತೈತಿ. ಸರ್, ಆ ಪೋಖ್ರಾನ್ 2ಕ್ಕ ಒಂದು ಕೋಡ್ ಕೊಡ್ತಾರ, ಅದೇ ಯಾವ್ದಂದ್ರೆ ಆಪರೇಷನ್ ಶಕ್ತಿ ಅಂತ ಕರಿತೀವಿ ನಾವು. ಏನ್ರಿ ಆಪರೇಷನ್ ಶಕ್ತಿ? ಮೂಲ ವಿಜ್ಞಾನಿ ಆದ್ರು ಅಂತಂದ್ರೆ APJ ಅಬ್ದುಲ್ ಕಲಾಂ ಅಂತ ನಾವೇನ್ ಮಾಡ್ತೀವ್ರಿ ನೋಡ್ತೀವಿ. ಪೋಖ್ರಾನ್ 2 ಇದು. ಆ ಸಮಯದೊಳಗೆ ಪ್ರಧಾನಮಂತ್ರಿ ಯಾರು ಇರ್ತಾರಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನ್ ಮಾಡ್ತಾರ ಅಂದ್ರೆ ಪ್ರಧಾನಮಂತ್ರಿ ಇರ್ತಾರ. May 11, 1998 3:43 3 ಅಣ್ವಸ್ತ್ರ ಸ್ಫೋಟಕವಾಗುವ ಮೂಲಕ, ಏನ್ರಿ 3 ಅಣ್ವಸ್ತ್ರಗಳ ಸ್ಫೋಟಕವಾಗುವ ಮೂಲಕ ಭಾರತ ದೇಶವು ಕೂಡ ಅಣ್ವಸ್ತ್ರ ರಾಷ್ಟ್ರವಾಗಿ ಏನ್ ಮಾಡ್ತಂದ್ರೆ ಹೊರಹೊಂತು. ನೋಡ್ರಿ, ಇಲ್ಲೊಂದು ಸ್ಟೋರಿ ಬರುತ್ತೆ. ಏನ್ರಿ ಸರ್ ಅಂತ ಕೇಳಿದಾಗ, ನೋಡ್ರಿ ಇವತ್ತು ಈ ಭಾರತ ದೇಶ ಇಲ್ಲ ಐತಿ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ತೀವಲ್ರಿ, ಈ ತರ ಭಾರತ ದೇಶ ಐತಿ ಅಂತ ತಿಳ್ಕೊಂತೀವಿ. ಈಗ ನೋಡ್ರಿ, ಈ ಭಾರತ ದೇಶ ಇದು ಅಮೆರಿಕ ದೇಶ, ಇವರು ಆಲ್ರೆಡಿ ಏನ್ ಮಾಡ್ಬಿಟ್ರಪ್ಪ ಅಂತಂದ್ರೆ ನ್ಯೂಕ್ಲಿಯರ್ ನ ಟೆಸ್ಟ್ ಮಾಡಿಬಿಟ್ರ. ಇವರು ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ಯಾರ, ಬೇರೆ ದೇಶಕ್ಕೆ ನ್ಯೂಕ್ಲಿಯರ್ ಅನ್ನ ಟೆಸ್ಟ್ ಮಾಡಕ್ಕ ಬಿಡ್ತಿದ್ದಿಲ್ಲ ಇವರು. ಯಾರ್ರಿ ಇವರು? ಯಾಕಂದ್ರೆ ಇಲ್ಲಿ ಎಲ್ಲಾ ನಮ್ಮ ಸುತ್ತಮುತ್ತಲಿನೊಳಗೆ ಏನ್ ಇಟ್ಕೊಂಡು ಕುಂತಾರ್ರಿ ಅವರು, GPS ವ್ಯವಸ್ಥೆಯನ್ನ ಇಟ್ಕೊಂಡು ಕುಂತಾರ. ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಕರಿತೀವಿ ನಾವು.
ಜಿಪಿಎಸ್ ವ್ಯವಸ್ಥೆಯನ್ನು ಇಟ್ಕೊಂಡು ಕುಂತಾರ. ಏನಕ್ಕವು ದೇಶದೊಳಗ ಅಥವಾ ಸುತ್ತಮುತ್ತಲಿನ ದೇಶದೊಳಗ ಏನಕ್ಕವು ಅನ್ನೋದು ಏನಪ್ಪಾ ಅಂದ್ರೆ ಕಣ್ಗಾವಲು ಒಳಗೆ ನೋಡ್ತಾರ ಅವರು. ಈಗ ಆಲ್ರೆಡಿ ಅವರು ಟೆಸ್ಟ್ ಮಾಡ್ಯಾರ. ಯಾಕಂದ್ರೆ ನಿಮಗೆ ಗೊತ್ತಿರಬೇಕು, ಅಮೆರಿಕ ಅನ್ನೋದು ದೊಡ್ಡ ರಾಷ್ಟ್ರ, ಅದಕ್ಕೆ ನಾವು ದೊಡ್ಡ ಅಣ್ಣನ ಅಂತ ಕರಿತೀವಿ. ಯಾಕಂದ್ರೆ ಅವ್ರ ಕಡೆ ಎಲ್ಲಾ ಒಂದು ಇನ್ಸ್ಟ್ರೂಮೆಂಟ್ ಅದಾವು, ಶಸ್ತ್ರಾಸ್ತ್ರಗಳದಾವು. ಹೌದಲ್ರಿ, ಚಂದ್ರನ ಮೇಲೆ ಹೋಗಿ ಬಂದರ ಅಂತ ನಾವು ಅವರ ಅಂತ ಕರಿತೀವಿ. ನಾವು 1969 ಹೋಗಿ ಬಂದಾರಲ್ರಿ, ಅದನ್ನೆಲ್ಲ ನಾವು ಫಸ್ಟಿಗೆ ನೋಡಿದ್ವಿ. ನೀಲ್ ಆರ್ಮ್‌ಸ್ಟ್ರಾಂಗ್ ಅವರು ಹೋದ್ರು ಅಂತಂದು. ಯಾಕಂದ್ರೆ ಯಾವುದೇ ಒಂದು ಕ್ಷೇತ್ರದೊಳಗೆ ನೋಡ್ರಿ, ಅಮೆರಿಕ ದೇಶ ಏನಾಗೈತಿಪ್ಪ ಅಂದ್ರೆ ಮುಂದಾಗೈತಿ. ಯಾಕಂದ್ರೆ ಅವ್ರ ಕಡೆ ನ್ಯೂಕ್ಲಿಯರ್ ವೆಪನ್ಸ್ ಅದಾವ ನೋಡ್ರಿ. ಈಗ ನಾವೇನಾರ ಭಾರತ ದೇಶದವ್ರು ಬಹಳ ಇದು ಮಾಡಕತ್ವಿ ಅಂತಂದ್ರೆ ನಮಗೂ ಅಂತಂದ್ ಏನ್ ಮಾಡ್ಬಿಡ್ತಾರ ಅವರು, ವೆಪನ್ ಒಗದ್ ಬಿಡ್ತಾರೆ. ಹೌದಲ್ರಿ, ಈಗ ಆಲ್ರೆಡಿ ನಾವು ಜಪಾನ್ ಮೇಲೆ ಹೋಗದಿದ್ದು ನೋಡೇವಿ. ಇವತ್ತಿಗಾದ್ರೂ ಅಂಗವಿಕಲರ ಏನ್ ಮಾಡಕತ್ತಾರ ಅಂದ್ರೆ ಹುಟ್ಟಾಕತ್ತಾರ. ಹೌದಲ್ರಿ, ಆ ಒಂದು ಉದ್ದೇಶ ಇಟ್ಕೊಂಡು ಈ ಅಬ್ದುಲ್ ಕಲಾಂ ಸರ್ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ನಡೆಯಕತ್ತಿತ್ತು. ಈ ನಡೆಯುವಂತ ಸಂದರ್ಭದಲ್ಲಿ ಆ ದೇಶಗಳು, ಎಲ್ಲಾ ದೇಶಗಳು ಕಣ್ಗಾವಲು ಎಲ್ಲಾ ಏನ್ ಮಾಡಿದ್ರು ಅಂತಂದ್ರೆ ಉಪಗ್ರಹಗಳನ್ನ ಇಟ್ಕೊಂಡು ಕುಂತಿದ್ವಿ ಇಲ್ಲಿ. ಯಾಕ ದೇಶ ಏನ್ ಮಾಡ್ತತಿ ಅಂತಂದು, ಆವಾಗ ಅಬ್ದುಲ್ ಕಲಾಂ ಅವರು, ಅಟಲ್ ಬಿಹಾರಿ ವಾಜಪೇಯಿ ಸರ್ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಒಂದು ಪದವನ್ನ ಹೊರಡಿಸ್ತಾರ, ಅಂದ್ರೆ ಒಂದು ಮಾಹಿತಿಯನ್ನು ಹೊರಡಿಸ್ತಾರ. ಏನಂತ ಹೊರಡಿಸ್ತಾರ ಸರ್ ಅಂತ ನೋಡಿದಾಗ ಏನಂತ ಹೊರಡಿಸ್ತಾರ ಅಂದ್ರೆ, ಭಾರತ ದೇಶವು ಕ್ಷಿಪಣಿಯನ್ನ ಏನ್ ಮಾಡಕತ್ತಂದ್ರೆ ಟೆಸ್ಟ್ ಮಾಡಕತ್ತತಿ. ಯಾಕಂದ್ರೆ ನೋಡ್ರಿ, ಎಲ್ಲಾ ದೇಶಗಳು ಕಣ್ಗಾವಲು ಇರ್ತಾವು. ನಾವೇನಾರು ಹೋಗಿ ಪೋಖ್ರಾನ್ 2 ಅನ್ನುವಂತಹ ಪ್ರದೇಶದಲ್ಲಿ ಇಲ್ಲಿ ಹೋಗಿ ಟೆಸ್ಟ್ ಮಾಡಕತ್ತರು ಅಂತಂದ್ರೆ ಎಲ್ಲಾರು ನೋಡ್ಬಿಡ್ತಾರ, ನಮ್ಗೆ ಎಲ್ಲಾ ದೇಶದ ನೋಡ್ಬಿಡ್ತಾರ. ಅದ್ರೊಳಗು ಅಮೆರಿಕದ್ದು ಗ್ಲೋಬಲ್ GPS ಐತಿ, ಗ್ಲೋಬಲ್ GPS ಐತಿ, ಅವ್ರು ನೋಡ್ಬಿಡ್ತಾರ. ನೋಡಿ ಮತ್ತೆ ನಮ್ಗೆ ಏನ್ ಮಾಡ್ತಾರ ಅಂದ್ರೆ ತಕರಾರು ಮಾಡ್ತಾರ, ಹೋಗ್ಬೇಡ್ರಿ ನೋಡ್ರಿ ಹಂಗ ಹಿಂಗ ಅಂತ ಬೈತಾರ. ನಾವು ಸುಮ್ನೆ ಕುಂದ್ರಂಗಿಲ್ಲ, ಟೆಸ್ಟ್ ಮಾಡ್ಲಿಲ್ಲ ಅಂತಂದ್ರೆ ಚೀನಾ ಅಲ್ಲೇ ಮಗ್ಲಿಕ್ ಐತಿ, ಪಟಕ್ಕನ ಏನ್ ಮಾಡುತ್ತಂದ್ರೆ ಹೋಗದ್ ಬಿಡ್ತೈತಿ. ಅದಕ್ಕೆ ನಾವೇನ್ ಮಾಡ್ಬೇಕು, ಟೆಸ್ಟ್ ಮಾಡಲೇಬೇಕು. ಮಾಡ್ಲಿಲ್ಲ ಅಂದ್ರೆ ಏನಾಗಂಗಿಲ್ಲ ಅಂದ್ರೆ ನಡೆಯಂಗಿಲ್ಲ. ಆ ಒಂದು ಉದ್ದೇಶ ಇಟ್ಕೊಂಡು ಅಬ್ದುಲ್ ಕಲಾಂ ಸರ್ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾಹಿತಿಯನ್ನು ಹೇಳ್ತಾರ. ಏನ್ ಹೇಳ್ತಾರ ಅಂತಂದ್ರೆ ನೋಡ್ರಿ, ನಾಳೆ ಅಂದ್ರೆ ಮೇ 10 ಒಂದು 1998 ಏನ್ ಮಾಡ್ತಾರ ಅಂತಂದ್ರೆ ಒಂದು ಮಾಹಿತಿಯನ್ನು ಹೇಳ್ತಾರ. ಏನಂದ್ರೆ ಎಲ್ಲಾ ಒಂದು ರಾಷ್ಟ್ರಕ್ಕೂ ಮುಟ್ಲಿ ಅಂತಂದು ನಾಳೆ ಭಾರತ ದೇಶವು ಏನ್ ಮಾಡಕತ್ತಂದ್ರೆ ಕ್ಷಿಪಣಿಯನ್ನ ಪರೀಕ್ಷೆ ಮಾಡಕತ್ತತಿ ಅಂತ ಏನ್ ಮಾಡ್ತಾರ ಅಂದ್ರೆ ಒಂದು ಸುದ್ದಿಯನ್ನ ಹೇಳ್ಬಿಡ್ತಾರ. ಹೌದಲ್ರಿ, ಎಲ್ರಿ ಅಂತಂದ್ರೆ ಈ ಒಡಿಸ್ಸಾದೊಳಗ, ಎಲ್ರಿ ಒಡಿಸ್ಸಾದ ಚಾಂದಿಪುರದಲ್ಲಿ ಇರ್ತಕ್ಕಂತ APJ ಅಬ್ದುಲ್ ಕಲಾಂ ಮಿಲ್ಲರ್ ದ್ವೀಪ ಅಂತ ಕರಿತೀವಲ್ರಿ, ಇಲ್ಲೇ ಏನ್ ಮಾಡಕತ್ತಪ್ಪ ಅಂದ್ರೆ ಕ್ಷಿಪಣಿಯನ್ನ ಉಡಾವಣೆ ಮಾಡಕತ್ತೇವಿ ಅಂತಂದು ಎಲ್ಲಾ ದೇಶಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಹೊರಡಿಸ್ಬಿಟ್ವಿ. ಎಲ್ಲಾ ದೇಶಕ್ಕೂ ಹೊರಡಿಸ್ವಿ ಅಂತಂದ್ರೆ ಎಲ್ಲಾ ರಾಷ್ಟ್ರದ ಉಪಗ್ರಹಗಳು ಅಂದ್ರೆ GPS ವ್ಯವಸ್ಥೆ ಇರತಕ್ಕಂತಹ ಉಪಗ್ರಹಗಳು ಏನ್ ಮಾಡಕತ್ತಾವ ಅಂದ್ರೆ ಎಲ್ಲರ ಕಣ್ಗಾವಲು ಏನಿತ್ತಪ್ಪ ಅಂತಂದ್ರೆ ಇಲ್ಲೇ ಇತ್ತು. ಎಲ್ಲಾ ದೇಶದ ಕಣ್ಗಾವಲು ಇಲ್ಲೇ ಇತ್ತು. ತಡಿ, ಭಾರತ ದೇಶದವ್ರು ಏನ್ ಮಾಡ್ತಾರೋ, ಎಲ್ಲರದಲ್ಲಿ ಇತ್ತು, ಚಾಂದಿಪುರದೊಳಗ ಇತ್ತು, ಎಲ್ಲರದಲ್ಲಿ ಇತ್ತು, ಇಲ್ಲಿ ವಿಲ್ಲರ್ ದ್ವೀಪ ಅಂತಾನೆಲ್ಲ ಇಲ್ಲೇ ಇತ್ತು. ಇಲ್ಲಿ ಏನ್ ಮಾಡಿದ್ರೆ ಕೆಲವೊಂದಿಷ್ಟು ಜನನ ಕಳಿಸ್ಕೊಟ್ಟಿದ್ರು ಅವರು. ಇಲ್ಲಿ ಕಳಿಸ್ಕೊಟ್ಟು ಆ ಒಂದು ಕ್ಷಿಪಣಿಯನ್ನ ಏನ್ ಮಾಡಕತ್ತೇವ ಅಂತಂದ್ರೆ ಉಡಾವಣೆ ಮಾಡಕತ್ತೀವಿ ಅಂತಂದ್ ಏನ್ ಮಾಡಿದ್ರು ಅಂತಂದ್ರೆ ಹೇಳಿದ್ರು. ಆದ್ರೆ ಇಲ್ಲೇ ಕಳಿಸ್ಕೊಟ್ಟಾಗ ಇಲ್ಲೇ ಕೆಲವೊಂದಿಷ್ಟು ವಿಜ್ಞಾನಿಗಳ ನೇತೃತ್ವದಲ್ಲಿಟ್ಟುಕೊಂಡು ಪೋಖ್ರಾನ್ 2 ಏನ್ ಮಾಡಿದ್ರಪ್ಪ ಅಂತಂದ್ರೆ ಕ್ಷಿಪಣಿ ಅಲ್ಲ, ಪರೀಕ್ಷೆಯನ್ನು ಮಾಡಿದ್ರು. ಯಾವ್ದಪ್ಪ ಅಂದ್ರೆ ಅಣುಬಾಂಬ್ ಪರೀಕ್ಷೆಯನ್ನ ಮಾಡಿದ್ರು ಎಲ್ರಿ ಪೋಖ್ರಾನ್ 2. ಆ ಅಣುಬಾಂಬ್ ಪರೀಕ್ಷೆಯಲ್ಲಿ ಸ್ಫೋಟವಾಯ್ತದ್ದು. ಸ್ಫೋಟವಾಗುವುದರ ಮೂಲಕ ಭಾರತ ದೇಶವೂ ಕೂಡ ಅಣ್ವಸ್ತ್ರ ರಾಷ್ಟ್ರವಾಗಿ ಏನಪ್ಪ ಅಂತಂದ್ರೆ ಹೊರಹೊಮ್ಮಿತು. ಹೌದಲ್ರಿ, ಅಣ್ವಸ್ತ್ರ ರಾಷ್ಟ್ರವಾಗಿ ಏನ್ ಮಾಡ್ತ ಅಂತಂದ್ರೆ ಹೊರಹೊಮ್ಮಿತು. ಆ ಒಂದು ಉದ್ದೇಶಕ್ಕಾಗಿ ಕೂಡ ಇವತ್ತಿಗಾದ್ರೂ ದೇಶದಲ್ಲಿಯೂ ಕೂಡ ಅಮೆರಿಕಾವನ್ನು ಹೊರತುಪಡಿಸಿ ಅವರಿಂದ ಅವರ ತಯಾರು ಮಾಡಿರುವಂತಹ ಏಕೈಕ ಅಣುಬಾಂಬ್ ಯಾವುದು ಅಂತಂದ್ರೆ ನಮ್ಮ ಭಾರತ ದೇಶ ಅಂತ ನಾವೇನ್ ಹೇಳ್ಬೋದ್ರಿ ಹೇಳ್ಬೋದು. ಇದು ಏನ್ಪಾ ಅಂತಂದ್ರೆ ಪೋಖ್ರಾನ್ 2 ಯಾವ ತರ ಟೆಸ್ಟ್ ಮಾಡಿದ್ರು, ಇದೊಂದೇನ್ಪಾ ಅಂದ್ರೆ ಎಲ್ಲಾ ಉಪಗ್ರಹಗಳು ಇಲ್ಲಿ ಕಂಗಾಲ. ಅದು ಬೆಳಿಗ್ಗೆ 3:43 ಅಂತ ಹೇಳಿದ್ರಲ್ರಿ, 3:43 ಮೂರು ಅಣ್ವಸ್ತ್ರಗಳನ್ನ ಏನ್ ಮಾಡಿದ್ರಂತಂದ್ರೆ ಅಲ್ಲಿ ಪರೀಕ್ಷೆ ಮಾಡುವುದರ ಮೂಲಕ ದೇಶ ಏನಾದಪ್ಪ ಅಂದ್ರೆ ಪ್ರಪಂಚದೊಳಗ ಅಣುಬಾಂಬನ್ನು ಭಾರತ ದೇಶವು ಹೊಂದೈತಿ ಅಂತಂದು ಇಡೀ ಪ್ರಪಂಚಕ್ಕೆ ಏನಾತಂದ್ರೆ ತಿಳಿಸ್ಕೊಡ್ತು. ಆ ಒಂದು ಉದ್ದೇಶಕ್ಕಾಗಿ ನಮಗ ಅಪೋಸಿಟ್ ಇರ್ತಕ್ಕಂತ ರಾಷ್ಟ್ರಗಳು ಚೀನಾ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಅವ್ರು ಏನ್ ಮಾಡಾರಂದ್ರೆ ನಮ್ಮ ತಂಟೆಗೆ ಬರಂಗಿಲ್ಲ. ಯಾಕಂದ್ರೆ ದೇಶ ಆಲ್ರೆಡಿ ಅಣುಬಾಂಬ್ ವ್ಯವಸ್ಥೆಯನ್ನ ಹೊಂದತಿ ಅರ್ಥಾತ್ ಹೇಳಕತ್ತಿದ್ದು. ಇಲ್ಲಿ ಕ್ವಶನ್ ಏನ್ ಕೇಳ್ತಾರ ಅಂದ್ರೆ ಪೋಖ್ರಾನ್ 2 ಇದ್ರ ಕೋಡ್ ನೇಮ್ ಏನಂತಂದ್ರೆ ಆಪರೇಷನ್ ಶಕ್ತಿ ಅಂತ ಕರಿತೀವಿ ನಾವು. ಏನ್ರಿ ಆಪರೇಷನ್ ಶಕ್ತಿ ಅಂತ ಕರಿತೀವಿ. ಅದಕ್ಕೆ ಮೂಲ ವಿಜ್ಞಾನಿ ಅಂದ್ರೆ ಅಬ್ದುಲ್ ಕಲಾಂ, APJ ಅಬ್ದುಲ್ ಕಲಾಂ ಅಂತ ಕರಿತೀವಿ. ಈ ಮೇ 11 ಆಗುವುದರಿಂದ ಪ್ರತಿ ವರ್ಷ ಮೇ 11 ನಾವು ಯಾವ ದಿನಾಚರಣೆ ಮಾಡ್ತೀವ್ರಿ ಸರ್ ಅಂತ ಕೇಳಿದ್ರೆ ತಂತ್ರಜ್ಞಾನ ದಿನ. ಕ್ವಶನ್ ಕೇಳಿ, ಯಾವ್ದ್ರಿ ತಂತ್ರಜ್ಞಾನ ದಿನ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಆಚರಣೆ ಮಾಡ್ತೀವಿ. ಯಾವ ದಿನ ರೀ ತಂತ್ರಜ್ಞಾನ ದಿನ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಆಚರಣೆ ಮಾಡ್ತೀವಿ. ಯಾವ ದಿನ ರೀ ಮೇ 11. ಸರ್ ಇಲ್ಲಿ ಇನ್ನೂ ಒಂದು ಕ್ವಶನ್ ಕೇಳ್ತಾನ,
ಈ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಕೊಡ ಮಾಡತಕ್ಕಂತ ಪ್ರಶಸ್ತಿ ಯಾವುದು ಅಂತ ಕೇಳಿದ್ರೆ ಶಾಂತಿ ಸ್ವರೂಪ ಭಟ್ನಾಗಕರ ಪ್ರಶಸ್ತಿ ಅಂತ ಕೊಡ್ತಾರೆ ಯಾಕಂದ್ರೆ ಇವರ ಕೊಡುಗೆ ಬಹಳ ಇರುವುದರಿಂದ ಪ್ರತಿ ವರ್ಷ ಏನಪ್ಪಾ ಅಂತಂದ್ರೆ ಶಾಂತಿ ಸ್ವರೂಪ ಭಟ್ನಾಗಕರ ಪ್ರಶಸ್ತಿಯನ್ನ ಏನು ಮಾಡ್ತಾರೆ ಅಂದ್ರೆ ಕೊಡ್ತಾರೆ ಎದಕ್ಕೆ ಕೊಡ್ತಾರೆ ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನದೊಳಗೆ ಯಾವುದು ಕ್ಷೇತ್ರದೊಳಗೆ ಏನಾದರೂ ಸಾಧನೆಯನ್ನ ಮಾಡಿದ್ರೆ ಅದಕ್ಕೆ ಏನು ಮಾಡ್ತೀವಿ ಅಂದ್ರೆ ಕೊಡ್ತೀವಿ ಪ್ರತಿ ವರ್ಷ ಮೇ 11 ಕ್ಕೆ ಏನು ಮಾಡ್ತೀವಿ ಅಂತಂದ್ರೆ ತಂತ್ರಜ್ಞಾನ ದಿನಾಚರಣೆ ಮಾಡ್ತೀವಿ ಕ್ವೆಶ್ಚನ್ ಆಗೈತಿ ಪಿಸಿ ಗೆ ನೆನಪಿಟ್ಕೋಬೇಕು ಹೌದಲ್ಲಿ ಯಾವ ದಿನ ತಂತ್ರಜ್ಞಾನ ದಿನ ಮೇ 11 ಕೊಡಮಾಡತಕ್ಕಂತ ಪ್ರಶಸ್ತಿ ಯಾವುದು ಅಂತ ಕೇಳಿದ್ರೆ ಶಾಂತಿ ಸ್ವರೂಪ ಭಟ್ನಾಗಕ ಓಕೆ ಎಸ್ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ನಿಮಗೆ ಗೊತ್ತಿರುವಂತ ಒಂದು ದುರಂತ ನಡೆದಿತಿ ಯಾವುದಪ್ಪ ಅಂತಂದ್ರೆ ಭೂಪಾಲ್ ಅನಿಲ ದುರಂತ ಅಂತ ಕರೀತೀವಿ ನಾವು ಏನ್ರಿ ಭೂಪಾಲ್ ಅನಿಲ ದುರಂತ ಅಂತ ಕರೀತೀವಿ ನಾವು ಇದು ಆಕ್ಚುಲಿ ಭೂಪಾಲ್ ಇದು ತಪ್ಪಿದು ಇದು ಯಾವುದಪ್ಪ ಅಂದ್ರೆ ಚರ್ನೋಬಲ್ ಅನಿಲ ದುರಂತ ಯಾವ್ದ್ರಿ ಚರ್ನೋಬಲ್ ಅನಿಲ ದುರಂತ ಚರ್ನೋಬಲ್ ಎಲ್ಲಿ ಬರೋದು ಗೊತ್ತೈತಲ್ರಿ ಫಸ್ಟ್ ಎಲ್ಲಿತ್ತು ರಷ್ಯಾ ದೇಶದೊಳಗಿತ್ತು ಈಗ ಉಕ್ರೇನ್ ದೇಶ ನೋಡ್ರಿ ಈಗ ಆಲ್ರೆಡಿ ಇದು ಏನಪ್ಪ ಅಂತಂದ್ರೆ ರಷ್ಯಾ ದೇಶ ಇದು ಉಕ್ರೇನ್ ದೇಶ ಇಲ್ಲಿ ಏನಾಗಿತ್ತಂದ್ರೆ ಚರ್ನೋಬಲ್ ಅನಿಲ ದುರಂತ ಬರ್ತಿತ್ತು ಈಗ ಆಲ್ರೆಡಿ ರಷ್ಯಾದವರು ಈ ಚರ್ನೋಬಲ್ ಅನ್ನುವಂತಹ ಅಣು ವಿದ್ಯುತ್ ಸ್ಥಾವರವನ್ನ ಏನ್ ಮಾಡಿರಪ್ಪ ಅಂದ್ರೆ ತಗೊಂಡ್ಬಿಟ್ರ ಈಗ ನ್ಯೂಸ್ ನಾಗ ಇರ್ತಕ್ಕಂತ ಸುದ್ದಿ ಇದು ಹೌದಲ್ರಿ ಈ ಚರ್ನೋಬಲ್ ಅನಿಲ ದುರಂತ ನೋಡ್ರಿ ಈ ಚರ್ನೋಬಲ್ ಅನಿಲ ದುರಂತ ಒಳಗ ಬಿಡುಗಡೆ ಆಗಿರ್ತಕ್ಕಂತ ಅನಿಲ ಯಾವುದು ಅಂತಂದ್ರೆ ಕ್ಸಿನಾನ್ ಅಂತ ಕರಿತೀವಿ ನಾವು ಏನ್ರಿ ಕ್ಸಿನಾನ್ ಅಂತ ಕರಿತೀವಿ ಸರ್ ಇದು ಯಾವ ದೇಶದಾಗ ಐತ್ರಿ ಅಂದ್ರೆ ಮೂಲ ದೇಶ ಉಕ್ರೇನ್ ಯಾವುದು ಉಕ್ರೇನ್ ಮೊದಲ ಯಾವ ದೇಶದೊಳಗಿತ್ತು ರಷ್ಯಾ ದೇಶದೊಳಗಿತ್ತು ಯಾವ ದೇಶದಾಗಿತ್ತು ರಷ್ಯಾ ದೇಶದೊಳಗಿತ್ತು ಬಿಡುಗಡೆ ಆದ ಅನಿಲ ಕ್ಸಿನಾನ್ ಇದ್ರೊಳಗ ಲಕ್ಷಾಂತರ ಜನ ಏನಾದ್ರಪ್ಪ ಅಂತಂದ್ರೆ ಅಸುನೀಗಿದರು ಅಸುನೀಗಿದ್ರ ಜೊತೆಗೆ ಆ ಒಂದು ಅನಿಲ ಏನಪ್ಪಾ ಅಂತಂದ್ರೆ ಎಲ್ಲಾ ಕಡೆ ಸ್ಪ್ರೆಡ್ ಆಯ್ತು ಅನ್ನೋದು ಏನೈತೆ ಅಂದ್ರೆ ಉಲ್ಲೇಖ ಐತಿ ಇವತ್ತಿಗಾದ್ರೂ ಆ ಸುತ್ತಮುತ್ತಲಿರ್ತಕ್ಕಂಥ ಪ್ರದೇಶದೊಳಗ ಯಾವ ಒಂದು ಬೆಳೆನೂ ಬೆಳೆಯಲಾಗಲ್ಲಂತ ಆ ಲೆವೆಲ್ಗೆ ಏನಪ್ಪಾ ಅಂದ್ರೆ ಈ ಅನಿಲ ದುರಂತ 1986 ಒಳಗೆ ಏನ್ ಮಾಡ್ತಂದ್ರೆ ಸಂಭವಿಸ್ತು ಇನ್ ನೆಕ್ಸ್ಟ್ ಇನ್ನು ಇದ್ರ ನೆಕ್ಸ್ಟ್ ಬರ್ತದೆ ಇನ್ನೊಂದು ಯಾವ್ದಂದ್ರೆ ಭೂಪಾಲ್ ಅನಿಲ ದುರಂತ ಮೀಥೈಲ್ ಐಸೋಸೈನೇಟ್ ಅನ್ನುವಂತಹ ಗ್ಯಾಸ್ ಏನಾಗತ್ತಂದ್ರೆ ರಿಲೀಸ್ ಆಗತ್ತೆ ಯಾವ್ದ್ರಿ ಭೂಪಾಲ್ ಅನಿಲ ದುರಂತ ಅಂತ ನಾವೇನ್ ಮಾಡ್ತೀವ್ರಿ ನೋಡ್ತೀವಿ ಎಷ್ಟ್ರೊಳಗೆ ನಡೆದ್ರಿ ಅಂತಂದ್ರೆ 1984 ಒಳಗೆ ಏನ್ ನಡೆದಂದ್ರೆ ಭೂಪಾಲ್ ಅನಿಲ ದುರಂತ ನಡೆದ್ರಿ ಎಷ್ಟೊಳಗ್ರಿ 1984 ಭೂಪಾಲ್ ಅನಿಲ ದುರಂತ ನಡೆದತಿ ಈ ಭೂಪಾಲ್ ಅನ್ನೋದು ಯಾವ ರಾಜ್ಯದೊಳಗೆ ಕಂಡು ಬರ್ತೈತ್ರಿ ಸರ್ ಅಂತ ಕೇಳಿದಾಗ ಮಧ್ಯಪ್ರದೇಶದೊಳಗೆ ಏನ್ ಮಾಡ್ತಂದ್ರೆ ಕಂಡು ಬರ್ತೈತಿ ಹೌದಲ್ರಿ ಮಧ್ಯಪ್ರದೇಶದೊಳಗೆ ಕಂಡು ಬರ್ತೈತಿ 1984 ಸರ್ ಈ ಯಾವ ಒಂದು ಕಂಪನಿ ಅಲ್ಲಿ ಏನ್ ಮಾಡಿದಪ್ಪ ಅಂದ್ರೆ ಅಮೇರಿಕದಲ್ಲಿ ಇರ್ತಕ್ಕಂತಹ ಕಂಪನಿ ಆಂಡ್ರೋಸನ್ ಸಿಇಒ ಇರ್ತಾನ ಯೂನಿಯನ್ ಕಾರ್ಬೈಡ್ ಪೆಸ್ಟಿಸೈಡ್ ಅನ್ನುವಂತಹ ಕಂಪನಿ ಈ ಕಂಪನಿ ಪ್ಲಾಸ್ಟಿಕ್ ಮತ್ತು ರಾಸಾಯನಿಕ ವಸ್ತುಗಳನ್ನ ಪ್ರಿಪೇರ್ ಮಾಡುವುದು ಇದು ಏನಪ್ಪಾ ಅಂದ್ರೆ ಭೂಪಾಲ್ ಅನ್ನುವಂತಹ ಮಧ್ಯಪ್ರದೇಶ ಮಧ್ಯ ಅಂದ್ರೆ ಭೂಪಾಲ್ ಅದೊಂದು ಕ್ಯಾಪಿಟಲ್ ಸಿಟಿ ಅಲ್ಲಿ ಏನಿತ್ತಂದ್ರೆ ಮಧ್ಯದೊಳಗ ಈ ಒಂದನ್ನ ಸ್ಥಾಪನೆ ಮಾಡಿದ್ರು ಬಟ್ ಏನಾಯ್ತಪ್ಪ ಅಂತಂದ್ರೆ ಆ ಒಂದು ಅಮೆರಿಕದ ಆಂಡ್ರೋಸನ್ ಅಂತ ಕರಿತೀವಿ ಆ ಒಂದು ಸಿಇಒ ಯಾರಿದ್ರೆ ಆಂಡ್ರೋಸನ್ ಇದ್ದ ಅವನ ಒಂದು ಹಳೆ ವಸ್ತುಗಳನ್ನ ಏನ್ ಮಾಡಿ ಯೂಸ್ ಮಾಡಿದ್ನ ಅದು ಏನಾಯ್ತಪ್ಪ ಅಂತಂದ್ರೆ ಮತ್ತೆ ಅಲ್ಲಿರ್ತಕ್ಕಂತಹ ಕಾರ್ಯನಿರ್ವಹಿತರು ಏನ್ ಮಾಡಿದ್ರಪ್ಪ ಅಂದ್ರೆ ಅದ್ರ ಬಗ್ಗೆ ಕಾರ್ಯನಿರ್ವಹಿಸಲಿಲ್ಲ ಅಂತಂದ್ರೆ ಈ ಒಂದು ಅನಿಲ ದುರಂತ ಸೋರಿಕೆಯಾಗಿ ಬಹಳಷ್ಟು ಜನ ಏನಾದ್ರಪ್ಪ ಅಂದ್ರೆ ಅಸುನೀಗಿದರು ಹೌದಲ್ರಿ ಅಸುನೀಗಿದರು ಇಲ್ಲಿ ಎಕ್ಸಾಮ್ ಯಾವ ಕೇಳೋಣ ಅಂದ್ರೆ ಯಾವ ಗ್ಯಾಸ್ ಅಂತ ಕೇಳೋಣ ಮೀಥೈಲ್ ಐಸೋಸೈನೇಟ್ ಅಂತ ನಾವೇನ್ ಮಾಡ್ಬೇಕ್ರಿ ನೋಡ್ಬೇಕು ಮೀಥೈಲ್ ಐಸೋಸೈನೇಟ್ ನೆನಪಿಟ್ಕೋರಿ ಇದನ್ನ ಬಹಳ ಸತ ಕ್ವಶನ್ ಕೇಳೋಣ ಭೂಪಾಲ್ ಅನಿಲ ದುರಂತಕ್ಕೆ ಕಾರಣವಾಗಿರ್ತಕ್ಕಂತಹ ಅನಿಲ ಯಾವುದು ಅಂತ ಬಹಳ ಸತ ಕ್ವಶನ್ ಕೇಳೋಣ ಯಾವುದು ಅಂತ ಕೇಳಿದ್ರೆ ಮೀಥೈಲ್ ಐಸೋಸೈನೇಟ್ ಅನ್ನುವಂತಹ ಅನಿಲ ಕಾರಣ ಆಗೈತಿ ಇನ್ ನೆಕ್ಸ್ಟ್ ಲಾಸ್ಟ್ ಇತ್ತೀಚೆಗೆ ಮನ್ 2020 ಯಾವ್ದಪ್ಪ ಅಂದ್ರೆ ವಿಶಾಖಪಟ್ಟಣಂ ಅನಿಲ ದುರಂತ ಬಿಡುಗಡೆ ಆದ ಅನಿಲ ಯಾವುದು ಅಂತ ಅಂದ್ರೆ ಸ್ಟಿರ್ಲಿನ್ ಅನ್ನುವಂತಹ ಅನಿಲದು ಯಾವ್ದ್ರಿ ಸ್ಟಿರ್ಲಿನ್ ಅಂತ ಕರಿತೀವಿ ವರ್ಷ ಯಾವಾಗ ಅಂದ್ರೆ 2020 ಮೇ 7 ಇಲ್ಲಿ ಏನಪ್ಪಾ ಅಂದ್ರೆ ಅಲ್ಲೇ ಮೂರ್ಛೆ ಬಗ್ಗೆ ಬಿದ್ದು ಹೋದ್ರು ನೋಡಿದ್ರಲ್ರಿ ನಾವೆಲ್ಲ ಈಗ 2020 ಈಗ 2 ವರ್ಷ ಆಗಿರ್ತಕ್ಕಂಥದ್ದು ಇದು ಯಾವ ಅಂದ್ರೆ ಸ್ಟಿರ್ಲಿನ್ ಅಲ್ಲಿ ಇರ್ತಕ್ಕಂತಹ ಮುಖ್ಯಮಂತ್ರಿ ಏನ್ ಮಾಡಿದಪ್ಪ ಅಂತಂದ್ರೆ ಅವ್ರಿಗೆ ಹೇಳ್ಕೊಡ್ತಾರೆ ಓಕೆ ಇದು ಏನಪ್ಪಾ ಅಂದ್ರೆ ಪರಮಾಣು ತಂತ್ರಜ್ಞಾನ ನೆಕ್ಸ್ಟ್ ಹೊಸ ಕಾನ್ಸೆಪ್ಟ್ ಡಿಜಿಟಲ್ ಇಂಡಿಯಾ ನೆಕ್ಸ್ಟ್ ಕ್ಲಾಸ್ ನೊಳಗೆ ಏನ್ ಮಾಡಿದಪ್ಪ ಅಂದ್ರೆ ನೋಡೋಣ ಅದಕ್ಕಿಂತ ಪೂರ್ವವಾಗಿ ನೀವೇನ್ ಮಾಡಪ್ಪ ಅಂದ್ರೆ ವಿಶ್ವದರ್ಶನ ಕರಿಯರ್ ಅಕಾಡೆಮಿಕ್ಕೆ ಈಗ ಆಲ್ರೆಡಿ ಆಫ್ಲೈನ್ ಕ್ಲಾಸ್ಗಳು ಸ್ಟಾರ್ಟ್ ಆಗ್ಯಾವ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು